ऐसे वो करमेले ने दिव्य आशीर्वाद करता ने, और ये टूट गया भाई आ गया इद्दुकोंडु अवरन्न आशीर्वदिसु ವಾಕ್ಯ ಸಂದೇಶಗಳನ್ನು ಕೇಳಲು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು ಸ್ವಾಮಿ. ನಾವು ಕೇವಲ ಓದುವುದು ಮಾತ್ರವಲ್ಲ, ಕೇಳುವುದು ಮಾತ್ರವಲ್ಲ, ಅದರಂತೆ ನಡೆಯುವ ಹಂಗಿನವರಾಗಿದ್ದೇವೆ ಸ್ವಾಮಿ. ಅಪ್ಪ, ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನೂ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಜೀವಾದ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ. ಆಮೆನ್ ಆಮೇನ್. ಆಮೆನ್ ಥ್ಯಾಂಕ್ ಯು. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ನೋಡುವಂತ ಒಂದು ಭಾಗ ನಮ್ಮ ಒಂದು ಇನ್ನ ರಾಜ್ಯ ಬರಲಿ ಅನ್ನುವಂಥ ಸಂಪುಟದಲ್ಲಿ ಇಷ್ಟನೇ ಒಂದು ಪಾಠವನ್ನು ನೋಡಕ್ ಹೋಗ್ತಿದ್ದೀವಿ. ನಾಲ್ಕನೇ ಅಧ್ಯಾಯ ಅದೇನ ನಾಲ್ಕು ನಾಲ್ಕನೇ ಅಧ್ಯಾಯವನ್ನ ಇವತ್ತು ನೋಡಕ್ ಹೋಗ್ತಿದ್ವಿ ಅಲ್ವಾ. ಈ ಒಂದು ಅಧ್ಯಾಯವನ್ನ ಮುಖ್ಯವಾಗಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರ್ವಸರ ದಾನಿಯಲ್ಲಿ ಎಂಟನೇ ಒಂದು ಅಧ್ಯಾಯದಲ್ಲಿ ಏನಿದೆಯೋ ಆ ಒಂದು ಮಾಹಿತಿಯನ್ನು ಏನ್ ಮಾಡಿದ್ರೆ ಅಂದ್ರೆ ಇಲ್ಲಿ ಏ ತಿಳಿಸಿದ್ದಾರೆ. ಸೊ ಸಾಮಾನ್ಯವಾಗಿ ನೀವು ಎಂಟನೇ ಅಧ್ಯಾಯ ಓದಿದ್ದೆ ಆದ್ರೆ ಈ ಮಾಹಿತಿ ನಿಮಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಬಟ್ ಎನಿವೆ, ಈ ವಿಷಯವನ್ನ ಸ್ವಲ್ಪ ಗಮನವಿಟ್ಟು ನೋಡೋಣ. ಅದ್ ಮಾತ್ರವಲ್ಲ, ಹಿಂದಿನ ಒಂದು ಪಾಠವನ್ನ ನಾವೇನು ಓದಿದೀವೋ ಅದೆಲ್ಲ ಕೂಡ ನಮ್ಗೆ ಮೈಂಡ್ ಅಲ್ಲಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇವತ್ತಿನ ಒಂದು ಪಾಠ ನಿಮ್ಗೆ ಪ್ರಯೋಜನವಾಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಇದು ನೋಟ್ಸ್ ನ ತಗೊಳ್ಳಿ. ಇದು ಇದಕ್ಕಿಂತ ಮುಂಚಿತ ಕೂಡ ನೀವು ಇದನ್ನ ನೀವು ಬೇಸಿಕ್ ಕ್ಲಾಸ್ ಅಲ್ಲಿ ಬೇರೆ ಒಂದು ಸನ್ನಿವೇಶಗಳಲ್ಲಿ ಇದನ್ನ ಕೇಳಿರ್ಬಹುದು. ಇವತ್ತು ಅದರ ಒಂದು ಸಂಕ್ಷಿಪ್ತವಾದಂತ ವಿವರಣೆ ನೋಡೋಣ. ಸೊ ವಾಕ್ಯವನ್ನ ಇದು ಪೇಜ್ ನಂಬರ್ 50 ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ 50 ಇದೆ, ಅದನ್ನ ಎತ್ಕೊಳ್ಳಿ. ಈಗ ನೀವು ಅಧ್ಯಾಯ 4 ಪವಿತ್ರ ಎಳೆದ ಶುದ್ಧೀಕರಣ ಓದ್ತೀರಾ? ಓದ್ಲ ಬ್ರದರ್? ಅಧ್ಯಯನ 4 ಪವಿತ್ರಾಲಯದ ಶುದ್ಧೀಕರಣ. 2300 ದಿನಗಳು. ದಾನಿಯೇಲ 8:10-26 ವಚನಗಳು. ದ ಕ್ಲೆನ್ಸಿಂಗ್ ಆಫ್ ದ ಸ್ಯಾಂಚುರಿ. 2300 ಡೇಸ್. ದಾನಿಯೇಲ 8:10-26 ಬರ್. ನಿಜವಾದ ಪವಿತ್ರಾಲಯ ಮಲಿನಗೊಳಿಸುವಿಕೆ, ಸ್ಥಳ ಅಥವಾ ಅಸ್ಥಿವಾರ ಯಾವ ರೀತಿ ಕೆಡವಲ್ಪಟ್ಟಿತ್ತು, ಈ ಬಗ್ಗೆ ರೋಮನ್ ಕ್ಯಾಥೊಲಿಕ್ ಬರಹಗಳ ಪುರಾವೆಗಳು ದರ್ಶನದ ನಂತರ 2300 ವರ್ಷಗಳವರೆಗೆ ಶುದ್ಧೀಕರಣವು ಯಶಸ್ವಿಯಾಗುವುದಿಲ್ಲ. ಹೇಗೆ ಮತ್ತು ಎಲ್ಲಿ ಪ್ರಾರಂಭವಾಯಿತು ಮತ್ತು ಇದರ ಮುಕ್ತಾಯ ಯಾವಾಗ ಯುಕ್ತವಾಗಿದೆ? ಬಂಗಾರದ ಪಾತ್ರೆಗಳು ಸತ್ಯಗಳು ಬದಲಾಯಿಸಲೇಬೇಕು. ಹಿಂದಿನ ಅಧ್ಯಯನಗಳಲ್ಲಿ ನಾವು ದಾನಿಯೇಲ 7:8-11-26 ಇವುಗಳಲ್ಲಿ ಕೊಟ್ಟಿರುವ ಅನುಮಾನಾಸ್ಪದ ದುರಹಂಕಾರದ ಮತ್ತು ವಿಲಕ್ಷಣವಾದ ಚಿಕ್ಕ ಕೊಂಬಿನೊಂದಿಗೆ 2 ಥೆಸಲೋನಿಕ 2:3 ಅಧರ್ಮ ಸ್ವರೂಪಿಯ ಮತ್ತು ಮತ್ತಾಯ 24:15 ಕರ್ತನು ಮುಂತಿಳಿಸಿದಂತೆ ಹಾಳು ಮಾಡುವ ಅಸಹ್ಯ ವಸ್ತುವಿನ ಪ್ರತಿಷ್ಠತೆಯೊಂದಿಗಿನ ಅನ್ಯೋನ್ಯತೆಯ ಬಗ್ಗೆ ನೋಡಿದೆವು. ಮಾತ್ರವಲ್ಲದೆ ಅದೇ ಪೋಪನ ಅಧಿಕಾರವು ದಾನಿಯೇಲ 8:9-10 ಮತ್ತು 23-25 ವಚನಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ನಮ್ಮ ಪ್ರಸ್ತುತ ಉದ್ದೇಶಗಳಿಗಾಗಿ ಮತ್ತು ಮಿತಿಯುಳ್ಳ ಸ್ಥಳಾವಕಾಶ ಪ್ರಯುಕ್ತ ಅದರ ಏರುವಿಕೆ, ಅದರ ಗುಣಲಕ್ಷಣ, ತುಳಿದು ಹಾಕುವ ಅದರ ಶಕ್ತಿಯನ್ನು ಒಡೆದು ಹಾಕುವುದು ಮತ್ತು ಇನ್ನೂ ಭವಿಷ್ಯದಲ್ಲಿರುವ ಅದರ ಅಂತಿಮವಾದ ಸಂಪೂರ್ಣ ನಾಶನ, ಇವುಗಳ ಬಗ್ಗೆ ನಾವು ಸಾಕಷ್ಟು ಪರೀಕ್ಷಿಸಿದ್ದೇವೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕೃಷ್ಣಲ್ಲಿ ಪ್ರೀತಿಯ ಸಹೋದರ ಸಹೋದರ, ಇವತ್ತಿನ ಒಂದು ಪಾಠದಲ್ಲಿ ನೋಡ್ಬೇಕಾದ್ರೆ ಭಾಗ 22 ಅದರಲ್ಲಿ ಪವಿತ್ರಾಲಯದ ಶುದ್ಧೀಕರಣ ಅಂತ ಒಂದು ಟಾಪಿಕ್ ಅಲ್ಲಿ ನೋಡ್ತಾ ಇದ್ದೀವಿ. ಎಂಟೈರ್ ಸಬ್ಜೆಕ್ಟ್ ಪವಿತ್ರಾಲಯದ ಶುದ್ಧೀಕರಣದ ಬಗ್ಗೆ ನಮ್ಗಿರುವಂತ ವಿಷಯ. ಅದರಲ್ಲಿ ದಾನಿಯೇಲ ಬರೆದಂತ ಒಂದು 8ನೇ ಅಧ್ಯಾಯದಲ್ಲಿ 2300 ದಿನಗಳು ಅನ್ನೋಂತ ಒಂದು ವಿಷಯವನ್ನು ಮಾಡ್ತಾ ಇರ್ತಾರೆ.
ದಿ ಕ್ಲಿನ್ಸಿಂಗ್ ಆಫ್ ದಿ ಸ್ಯಾಂಕ್ಚುರಿ ಅಂತ ನೋಡ್ಬೇಕಾದ್ರೆ ಈ 2300 ದಿನಗಳು ಏನಪ್ಪ ಸೂಚಿಸ್ತಾ ಇದೆ, ಯಾವ್ದ್ರ ಬಗ್ಗೆ ಸೂಚಿಸ್ತಾ ಇದೆ ಅನ್ನೋಂಥ ಮಾಹಿತಿನ ಇಲ್ಲಿ ಕೊಡೋಕೆ ಹೋಗ್ತಿದ್ದಾರೆ. ಮೊದಲನೇದಾಗಿ ನಿಜವಾದ ಒಂದು ಪವಿತ್ರಾಲಯ ಏನು ಅನ್ನೋಂಥ ವಿಷಯವನ್ನು ತಿಳ್ಕೊಳ್ಳೋಣ. ಅದರ ಒಂದು ದೇವರ ಅದ್ರ ಬಗ್ಗೆ ಇಟ್ಟಿರುವಂತ ಏನೇನು ವಿಷಯಗಳು ಇಟ್ಟಿದ್ರೆ ಅಂತ ಅಂತ ರೀತಿಯ ಆ ಮಾಹಿತಿ ಬಗ್ಗೆ ಕೆಲವೊಂದು ತಿಳ್ಕೊಳ್ಳೋಣ. ಅದಾದ ನಂತರ ಆ ಪವಿತ್ರಾಲಯ ಯಾವ ರೀತಿ ಕೆಡವಲ್ಪಟ್ಟಿತ್ತು ಅನ್ನೋಂಥ ಪಾಯಿಂಟ್ನ ಈ ಒಂದು ಭಾಗದಲ್ಲಿ ಮಾತಾಡಕ್ ಹೋಗ್ತಾ ಇದ್ರೆ, ಮತ್ತೆ ಇದರಲ್ಲಿ ಇರುವಂತಹ ರೋಮನ್ ಕ್ಯಾಥಲಿಕ್ ಅವರ ಕೆಲವೊಂದು ಆಧಾರಗಳು, ಅವರು ಇದನ್ನ ಯಾವ ರೀತಿ ಚೇಂಜ್ ಮಾಡಿದರೆ, ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅವರ ಒಂದು ಗ್ರಂಥಗಳಲ್ಲಿ ಅವರದೇ ಆದಂತಹ ನಂಬಿಕೆಯಲ್ಲಿರುವಂತಹ ಹಲವಾರು ವಿಷಯಗಳನ್ನ ನಾವು ನೋಡಬಹುದು. ಮತ್ತೆ 2300ನ ಶುದ್ಧೀಕರಣ ಯಾವ ರೀತಿ ಅದು ಮುಂದುವರಿತಾ ಇದೆ, ಎಲ್ಲಿ ಪ್ರಾರಂಭವಾಗುತ್ತೆ ಮತ್ತೆ ಎಲ್ಲಿ ಅಂತ್ಯವಾಗುತ್ತೆ, ಅದು ಮಾತ್ರವಲ್ಲ ಈ ಬಂಗಾರದ ಪಾತ್ರೆಗಳು ಅನ್ನೋಂಥ ಸತ್ಯ, ಇದನ್ನ ಎಲ್ಲ ವಿಷಯಗಳನ್ನ ನೋಡೋಣ ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ಹಾಗಾಗಿ ನಾವು ಹಿಂದೆ ನೋಡಿದಂಥ ಅಧ್ಯಾಯದಲ್ಲಿ ದಾನಿಯೇಲ್ 7ನೇ ಅಧ್ಯಾಯ ಇರ್ಬೋದು, ಮತ್ತೆ 11ನೇ ಅಧ್ಯಾಯ ಇರ್ಬೋದು, ಇದರಲ್ಲಿ ಈ ಒಂದು ಆಂಟಿಕ್ರೈಸ್ಟ್ ಸಿಸ್ಟಮ್ ಬಗ್ಗೆ ಹಲವಾರು ವಿಷಯವನ್ನ ನಾವು ನೋಡಿದ್ವಿ. ಅದನ್ನ ದಾನಿಯೇಲ್ ಬರೆದಿರ್ಬೇಕಾದ್ರೆ ಅದನ್ನ ಒಂದು ಚಿಕ್ಕ ಕೊಂಬು ಅಂತ ಬರೆದಿದ್ರು, 2ನೇ ತೋಸನಿಕ ಬರಿಬೇಕಾದ್ರೆ ಅದನ್ನ ಅಧರ್ಮ ಸ್ವರೂಪಿ ಅಂತ ಬರ್ತಿದ್ರು, ಮತ್ತೆ ಏನಾದ್ರು ನೋಡ್ಬೇಕಾದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ಬರ್ತಿದ್ರು. ಇದೆಲ್ಲ ಕೂಡ ಒಂದೇ ವಿಷಯವನ್ನ ಮಾತಾಡ್ತಾ ಇದೆ. ಚಿಕ್ಕ ಕೊಂಬು ಅಂದ್ರೇನು ಆಂಟಿಕ್ರೈಸ್ಟ್, ಅಧರ್ಮ ಸ್ವರೂಪಿ ಅಂದ್ರೇನು ಆಂಟಿಕ್ರೈಸ್ಟ್, ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದ್ರೇನು ಕೂಡ ಆಂಟಿಕ್ರೈಸ್ಟ್. ಇದೆಲ್ಲವನ್ನ ಯಾಕೆ ಅದದೇ ಆದಂತ ಹೆಸರಲ್ಲಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋಂಥ ವಿಷಯವನ್ನ ತಗೊಂಡಾಗ ಆ ಹೆಸರಿಗೆ ತಕ್ಕಂತೆ ಕೆಲವೊಂದು ಏನಿತ್ತು ಅದರ ಗುಣಗಳಿತ್ತು. ಅದೇ ನೋಡ್ಬೇಕಾದ್ರೆ ನಾವು 8ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ದಾನಿಯೇಲ ಪೋಪನ ಅಧಿಕಾರವನ್ನು ಏನ್ ಮಾಡ್ತಿದೆ, ಸ್ಪಷ್ಟವಾಗಿ ಅಲ್ಲಿ ಮಾತಾಡ್ತಾ ಇದೆ. ಹಾಗಾಗಿ ಎಲ್ಲ ವಿಷಯವು ಏನಪ್ಪಾ ಸೂಚಿಸ್ತಾ ಇದೆ ಅಂದ್ರೆ, ಪರಿಶುದ್ಧ ಸ್ಥಳದ ತುಳಿದು ಹಾಕುವಿಕೆ ಹೇಗಿತ್ತು, ಹೇಗೆ ದೇವರ ಮಕ್ಕಳನ್ನ ಬಲವನ್ನ ಕುಂದಿಸುವಂತ ಕೆಲಸ ನಡೀತಾ ಇತ್ತು ಅನ್ನೋಂಥ ಎಲ್ಲ ವಿಷಯವನ್ನ ನಾವೇನ್ ಮಾಡಿದ್ವಿ ಹಿಂದಿನ ಪಾಠದಲ್ಲಿ ನಾವು ನೋಡ್ಕೊಂಡು. ಇವತ್ತು ನಾವು ನೋಡುವಂತ ಒಂದು ಪಾಠದಲ್ಲಿ ಮುಂದಿನ ಒಂದು ಪಾಠ ತಗೊಳ್ಬೇಕಾದ್ರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಇನ್ನೂ ಹಲವಾರು ಮಾಹಿತಿಗಳು, ಅಂದ್ರೆ ಆಂಟಿ ಕ್ರೈಸ್ಟ್ ಅಂದ್ರೆ ಪೋಪ ಸಿಸ್ಟಮ್, ಈ ಒಂದು ಸತ್ಯದ ಸಭೆಯಲ್ಲಿ ಈ ಒಂದು ಪೋಪ್ ಸಿಸ್ಟಮ್ ಹೇಗೆ ಎಂಟರ್ ಆಯ್ತೋ, ಅದ್ರ ಜೊತೆಗೆ ಇನ್ನ ಏನೆಲ್ಲ ನಡೆಯಿತು ಅನ್ನೋಂತ ಮಾಹಿತಿಯನ್ನ ಇವತ್ತಿನ ಪಾಠದಲ್ಲಿ ನಾವೇನ್ ಮಾಡ್ತಿದ್ವಿ ಸಂಕ್ಷಿಪ್ತವಾಗಿ ನೋಡಕ್ ಹೋಗ್ತಿದ್ವಿ. ಸೊ ನಾವು ವಾಕ್ಯವನ್ನ ನೋಡೋಣ, ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ. ನಾವೀಗ ಮತ್ತೊಂದು ಪ್ರವಾದನೆಯನ್ನು ಪರೀಕ್ಷೆ ಮಾಡ ಬಯಸಿದ್ದೇವೆ. ಅದು ಒಂದು ವಿಶೇಷವಾದ ತಪ್ಪು ಸಿದ್ಧಾಂತವನ್ನು ಅಥವಾ ಮೂಲಭೂತವಾದ ತಪ್ಪನ್ನು ನಿರ್ದಿಷ್ಟವಾಗಿ ಸೂಚಿಸುತ್ತದೆ. ಅದು ಆ ಪದ್ಧತಿಗೆ ನಮ್ಮ ಕರ್ತನ ಸಂಪೂರ್ಣ ನಿರಾಕರಣೆಗೆ ನಿರ್ದೇಶಿಸುತ್ತದೆ ಮತ್ತು ಆತನ ದೃಷ್ಟಿಯಲ್ಲಿ ಅದು ಹಾಳು ಮಾಡುವ ಅಸಹ್ಯತೆಯನ್ನು ಉಂಟು ಮಾಡುವುದಾಗಿದೆ. ಈಗ ಪರಿಗಣಿಸುತ್ತಿರುವ ಪ್ರವಾದನೆಯು ಮುಂದೆ ಸತ್ಯಸಭೆಯು ಪ್ರತಿಷ್ಠೆಗೊಂಡ ವರ್ಗವು ಪವಿತ್ರಾಲಯವು ಯಾವ ಸಮಯದಲ್ಲಿ ಪೋಪನ ಅಧಿಕಾರವು ಪರಿಚಯಿಸಿರುವ ಈ ಹಾಳು ಮಾಡುವ ಅಸಹ್ಯಕರವಾದ ಸಂಗತಿಗಳಿಂದ ಶುದ್ಧೀಕರಿಸಲ್ಪಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಹೌದು, ಕೃಷ್ಣಲ್ಪಿತ ಸೌರ ಸೌರರೇ, ಇವತ್ತು ನಾವು ಒಂದು ಬೇರೊಂದು ಪ್ರವಾದನೆಯನ್ನ ನೋಡಕ್ ಹೋಗ್ತಿದ್ವಿ. ಅಂದ್ರೆ ಪ್ರವಾದನೆ ನಡೆದಿರುವಂತ ಮುಖ್ಯವಾದ ವಿಷಯ ಹೇಗೆ, ನಾವು ಹಿಂದೆ ನೋಡಿದಂತ ವಿಷಯವನ್ನು ಕೂಡ ನಾವು ಹಿಸ್ಟಾರಿಕಲ್ ಆಗಿ ಚೆಕ್ ಮಾಡಿದ್ವಿ. ಅಂದ್ರೆ ಯಾವ ವಿಷಯವನ್ನ ನಾವು ಓದಿದ್ವೋ ಅದನ್ನ ಚರಿತ್ರೆಯಲ್ಲಿ ಯಾವ ರೀತಿ ನಡೆದಿದ್ಯಾ ಅಂತ ಚೆಕ್ ಮಾಡಿದಾಗ ಸತ್ಯವೇದ ಹೇಳಿದಂತ ಅದೇ ವಿಷಯಗಳನ್ನ ಚರಿತ್ರೆಯಲ್ಲಿ ಕೂಡ ನಡೆದಿರುವಂತ ವಿಷಯವನ್ನ ನಾವು ನೋಡಿದ್ವಿ. ನೋಡಿದ್ರಿಂದ ನಮ್ಗೆ ಏನಾಯ್ತು, ನಮ್ಮ ನಂಬಿಕೆ ದೃಢವಾಯ್ತು. ಹೌದು, ದೇವರು ಏನೇನ ಹೇಳಿದ್ರ ಅದು ಖಂಡಿತ ನೆರವೇರಿದೆ. ಹಾಗೆ ನೋಡ್ಬೇಕಾದ್ರೆ ಪ್ರವಾದನೆ ಅಂತ ತಗೊಂಡ್ರೆ ಪ್ರವಾದನೆಯ ಮೂಲ ಉದ್ದೇಶ, ಮೂಲ ವಿಷಯ ದೇವರು ಹೇಳಿದಂತ ವಿಷಯಗಳು ನಡೆದಿರ್ಬೇಕು, ಆ ಸಮಯದಲ್ಲಿ ಅದು ನಡೆದಿರ್ಬೇಕು. ಹಾಗೆ ನಮ್ಗೆ ಕೊಟ್ಟಂತ ಈ ಪ್ರವಾದನೆ ತಗೊಂಡಾಗ ಎಲ್ಲ ಕೂಡ ನಡೆದಿರೋದನ್ನ ನಾವೇನ್ ಮಾಡಿದ್ವಿ, ಗಮನದಲ್ಲಿ ನೋಡಿದ್ವಿ. ಇವತ್ತು ಕೂಡ ನಾವು ಒಂದು ತಪ್ಪಾದ ಒಂದು ಸಿದ್ಧಾಂತ ಅಂತ ಹೇಳ್ತಾ ಇದಾರೆ. ಸಿದ್ಧಾಂತ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಅವ್ರದೇ ಆದಂತ ಒಂದು ಕ್ರೀಡ್ ಇರ್ಬೋದು, ಒಂದು ಡಾಕ್ಟ್ರಿನ್ಸ್ ಇರ್ಬೋದು, ತಮ್ಮದೇ ಆದಂತ ಒಂದು ನೋಡಿ, ಇದನ್ನ ಕಾಲಕ್ಕೂ ಇದನ್ನ ನೀವು ಇದನ್ನ ನೀವು ಆಚರಿಸ್ಬೇಕು, ಇಲ್ಲ ನಿಮ್ಮ ಇದರಲ್ಲಿ ಅಳವಡಿಸ್ಕೊಬೇಕು ಅನ್ನೋಂತ ಒಂದು ವಿಷಯ ಬಂದ್ರೆ ಅದನ್ನ ಸಿದ್ಧಾಂತ ಅಂತಾರೆ. ಇದ್ರ ಮೇಲೇನೆ ನೀವು ಇದನ್ನ ಮಾಡ್ಬೇಕು, ಇದ್ರ ಮೇಲೇನೆ ಇದನ್ನ ಇದನ್ನ ಇಟ್ಕೊಂಡೇ ಮಿಕ್ಕಿದೆಲ್ಲ ನೀವು ಮಾಡ್ಬೇಕು ಅನ್ನೋಂತ ಒಂದು ವಿಷಯ ಅಲ್ವಾ. ಸೊ ಕೂಡ ನಿಮ್ಗೆ ಸ್ಕೂಲಲ್ಲಿ ನೀವು ಓದಿದಾಗ ಗೊತ್ತಾಗುತ್ತೆ, ಕೆಲವೊಂದು ಸ್ಕೂಲಲ್ಲಿ ಫಾರ್ಮುಲಾ ಇರುತ್ತೆ ಏನಪ್ಪಾ ಅಂದ್ರೆ, ಇದರಲ್ಲಿ ಜಾಮೆಟ್ರಿ ಎಲ್ಲ ನೋಡ್ಬೇಕಾದ್ರೆ a+b² ಅಂತ ಏನೋ ಬರ್ತಾ ಇದೆ. ನೋಡಿ, ಇದೇನಪ್ಪಾ ಅಂದ್ರೆ ಇದೊಂದು ಥಿಯೋರಿ, ಈ ಸಿಸ್ಟಮ್ ಅಲ್ಲೇ ಬೇರೆ ಬೇರೆ ಹಲವಾರು ಲೆಕ್ಕಗಳನ್ನ ನಾವು ಸಾಲ್ವ್ ಮಾಡ್ಬೋದು. ಹಾಗೆ
ಇಲ್ಲಿ ಕೂಡ ಇವ್ರದೇ ಆದಂತಹ ಒಂದು ಕೆಲವೊಂದು ವಿಷಯಗಳನ್ನ ತಂದಿದ್ರು, ಆದ್ರೆ ಅದು ತಪ್ಪಾಗಿತ್ತು. ಅದು ಎಷ್ಟು ಮಟ್ಟಿಗೆ ತಪ್ಪಾಗಿತ್ತು ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನೇ ನಿರಾಕರಿಸುವಷ್ಟು ಮಟ್ಟಿಗೆ ತಪ್ಪಾಗಿತ್ತು ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಬಲಿ ಸ್ಯಾಕ್ರಿಫೈಸ್ನೇ ಅದು ಕೂಡ ಏನಾಯ್ತು, ನಿರಾಕರಿಸುವಷ್ಟು ಕೆಟ್ಟದಾಗಿತ್ತು. ಅಂತ ಒಂದು ವಿಷಯವನ್ನ ಹೊರಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಂತ ಒಂದು ಪದ್ಧತಿನ ಹೊರಡ್ತಾ ಇರ್ತಾರೆ. ಆ ಪದ್ಧತಿ ಹೊರಡೆ ಬಂದ ಮೇಲೆ ಅದನ್ನ ಆಚರಿಸುವಂತ ಜನರು ಮೂಲತಃ ದೇವರ ನಿಜವಾದ ಸತ್ಯವನ್ನ ಅದು ಎಂದಿಗೂ ಅವರಿಗೆ ತೋರಿಸಿಕೊಡದ ಹಾಗೆ, ಅವರು ಅರ್ಥ ಮಾಡ್ಕೊಳ್ದ ಹಾಗೆ, ಅದನ್ನ ಅಪಹರ್ಥ ಮಾಡಿಕೊಳ್ಳುವ ಹಾಗೆ ಆ ವಿಷಯವಿತ್ತು. ಅದರಿಂದ ಅದನ್ನ ಏನ್ ಮಾತಾಡ್ತೀವಿ ಅಂದ್ರೆ, ಆಳು ಮಾಡುವಂತ ಅದನ್ನ ದೇವರ ಯೋಜನೆ, ದೇವರು ಕೊಟ್ಟಂತ ಕ್ರಿಸ್ತನ ಅಮೂಲ್ಯವಾದ ಬಲಿನ ಹಾಳು ಮಾಡಿ ಅಸಹ್ಯವನ್ನು ಉಂಟು ಮಾಡುವಂತ ರೀತಿಯಲ್ಲಿ ಇತ್ತು ನೋಡಿ. ಅದಕ್ಕಿರುವಂತ ಹಾಳು ಮಾಡುವಂತ ಅಸಹ್ಯ ವಸ್ತು ಅನ್ನೋಂತ ಹೆಸರು ಎಷ್ಟು ಸ್ಪಷ್ಟವಾಗಿತ್ತು ಅಂತ ಇದಕ್ಕಿಂತ ಹಿಂದಿನ ಪಾಠದಲ್ಲಿ ನಾವೆಲ್ಲ ಗಮನಿಸಿದ್ವಿ. ಅದೇ ರೀತಿಯಾಗಿ ಇವತ್ತಿನ ಪಾಠದಲ್ಲಿ ಇನ್ನೂ ಸ್ಪಷ್ಟವಾಗಿ ಹಾಳು ಮಾಡುವಂತ ಅಸಹ್ಯ ವಸ್ತು ಎಷ್ಟು ಕೆಟ್ಟದಾಗಿತ್ತು ಅನ್ನೋಂತ ವಿಷಯವನ್ನ ನಾವು ನೋಡಕ್ ಹೋಗ್ತಾ ಇದ್ವಿ. ಈಗ ನಾವು ನೋಡುವಂತ ವಿಷಯ, ಪ್ರವಾದನೆ ಹೇಳಿದಂತ ಅದೇ ಒಂದು ಪ್ರವಾದನೆ ವಿಷಯವನ್ನ ನಾವೇನ್ ಮಾಡೋಣ, ನಿಜವಾದ ಸಭೆಯಲ್ಲಿ, ನಿಜವಾದ ದೇವರ ಮಕ್ಕಳ ಮಧ್ಯದಲ್ಲಿ ಈ ಒಂದು ಹಾಳು ಮಾಡುವಂತ ಅಸಹ್ಯ ವಸ್ತುವಿನ ಈ ಕಾರ್ಯ ಹೇಗೆ ಪರಿಚಯ ಮಾಡಲ್ಪಡ್ತು, ಮತ್ತೆ ಅಲ್ಲಿಂದ ಅದನ್ನ ಶುದ್ಧೀಕರಣದ ಕೆಲಸ ಹೇಗೆ ಮುಂದುವರಿತು ಅನ್ನೋ ವಿಷಯ ನೋಡೋಣ. ಹಾಗೆ ನಾವು ಹೇಳ್ತಾ ಇದ್ರೆ ನಮ್ಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಒಂದು ಕುತೂಹಲ ಬರುತ್ತೆ, ಏನಪ್ಪಾ ಅದಿರಬಹುದು, ಯಾವ ವಿಷಯದ ಬಗ್ಗೆ ಇರಬಹುದು ಅಂತ. ಖಂಡಿತವಾಗ್ಲೂ ದೇವ್ರ ಮಕ್ಕಳು ಇದನ್ನ ಎಷ್ಟು ಮಟ್ಟಿಗೆ ನಾವು ಸೀರಿಯಸ್ ಆಗಿ ತಗೊಳ್ಬೇಕಾಗಿದೆ ಅಂದ್ರೆ, ನಮ್ಮ ನಂಬಿಕೆಗೆ ಆಧಾರವಾದದ್ದು ಇದನ್ನ ನಾವೇನಾದ್ರೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ನಂಬಿಕೆನೆ ಕೆಡವಲ್ಪಡುತ್ತೆ. ಅಂದ್ರೆ ಖಂಡಿತವಾಗ್ಲೂ ದೇವ್ರ ಮಕ್ಕಳು ನಾವೆಲ್ಲ ಓದಿದ್ದೀವಿ, ಸಮಸ್ಯೆ ಇಲ್ಲ. ಇದ್ರು ಕೂಡ ನೀವು ಇದಕ್ಕಿಂತ ಮುಂಚೆ ಈ 2300 ದಿನಗಳನ್ನ ನೀವು ನೋಡಿದಿರಾ, ಈ ಪಾಠವನ್ನ ನೀವು ಕೇಳಿದಿರಾ ಅಂತ ಇದ್ರು ಕೂಡ ದಯವಿಟ್ಟು ಇವತ್ತು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ, ಇನ್ನು ಇನ್ನೂ ಸ್ಪಷ್ಟವಾಗಿ, ಇನ್ನು ಕ್ಲಿಯರ್ ಕಟ್ ಆಗಿ, ಹಿಂದಿನದಕ್ಕಿಂತ ಈಗ ಇನ್ನು ಇನ್ನು ವಿವರಣೆಯಾಗಿ ಇಲ್ಲಿ ಮಾತಾಡ್ತಾ ಇದ್ರೆ ಅದರಿಂದ ಏನ್ ಮಾಡಿ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡೋಣ. ಕಂಟಿನ್ಯೂ ಮಾಡಿ, ನಿಮ್ಮ ಬುಕ್ಕಿಂದ ಓದಿ, ಹಿಂದಿನ ಅಧ್ಯಾಯವು ಅಂತ ಅಲ್ಲಿಂದ ಕಂಟಿನ್ಯೂ. ಹಿಂದಿನ ಅಧ್ಯಾಯವು ಓದ್ಲ ಬ್ರದರ್. ಹಿಂದಿನ ಅಧ್ಯಾಯವು ನಮಗೆ ಕೆಲವೊಂದು ಕಾಯುವ ಸಮಯಗಳ ಬಗ್ಗೆ, ಪವಿತ್ರ ವರ್ಗವನ್ನು ಪವಿತ್ರೀಕರಿಸುವ ಬಗ್ಗೆ ಅಥವಾ ಪವಿತ್ರಾಲಯದ ವರ್ಗದ ಬಗ್ಗೆ ಸೂಚಿಸಿರುವಾಗ, ಈ ಪ್ರವಾದನೆಯು ಪವಿತ್ರ ವಿಶ್ವಾಸಿಗಳ ಕೇಂದ್ರ ಭಾಗವು ಪೋಪನ ಅಸಹ್ಯತನಗಳು, ತಪ್ಪುಗಳು ಇವುಗಳಿಂದ ಬಿಡುಗಡೆ ಹೊಂದುವ ದಿನವನ್ನು ಸೂಚಿಸುತ್ತದೆ ಮತ್ತು ಅದರಲ್ಲಿ ದುರುಪಯೋಗಪಡಿಸಿಕೊಂಡ ಬಂಗಾರದ ಪಾತ್ರೆಗಳು ಅಥವಾ ಅಮೂಲ್ಯವಾದ ಸತ್ಯಗಳು ಪವಿತ್ರರಿಗೆ ಅಥವಾ ಪವಿತ್ರಾಲಯ ವರ್ಗದವರಿಗೆ ಪುನಃ ವಶಗೊಳ್ಳಲು ಪ್ರಾರಂಭಿಸುತ್ತವೆ. ನೋಡಿದ್ರ ನೋಡಿ, ಇಲ್ಲಿ ಹಿಂದಿನ ಪಾಠದಲ್ಲಿ ನೋಡ್ಬೇಕಾದ್ರೆ ನೋಡಿ, ತಂದೆಯಾದ ದೇವರು ದೇವರ ಯೋಜನೆಯನ್ನ ತಗೊಳ್ಬೇಕಾದ್ರೆ ದೇವರು ಈ ಸಭೆನ ಕರೆದಿದ್ದಾರೆ ಖಂಡಿತ ಅಲ್ವಾ? ಸೊ ದೇವರು ಈ ಸಭೆನ ಕರೆದಿರೋದು ಒಂದು ಏನಂತ ಹೇಳ್ಬೋದು ಅಂದ್ರೆ, ಏನೋ ಒಂದು ಆಚರಣೆಗೋ ಒಂದು ಫಾರ್ಮಾಲಿಟೀಸ್ಗೋ ಅಲ್ಲ. ಯಾಕಂದ್ರೆ ದೇವರ ಒಂದು ಉದ್ದೇಶದ ಪ್ರಕಾರವಾಗಿ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಈ ನಿಜವಾದ ದೇವರ ಸಭೆಯನ್ನ ಕರೀತಾ ಇರುವಂತದ್ದು ಮುಂದೆ ಇರುವಂತ ದೊಡ್ಡ ಯೋಜನೆನ ಮಾಡೋದಕ್ಕೆ, ಅಂದ್ರೆ ಎಲ್ಲರನ್ನ ದೇವರ ಬಳಿಗೆ, ಎಲ್ಲ ಜನರನ್ನ ದೇವರ ಸನ್ನಿಧಿಗೆ ನಡೆಸಬೇಕು ಅನ್ಬಿಟ್ಟು ಒಂದು ಉದ್ದೇಶದಿಂದ ದೇವರು ಏನ್ ಮಾಡ್ತಿದ್ರು ಅಂದ್ರೆ, ಮಹಾ ಒಂದು ದೊಡ್ಡ ಯೋಜನೆ ಇಟ್ಕೊಂಡಿದ್ದಾರೆ ನೋಡಿ. ಆ ಯೋಜನೆನ ಕೆಡಿಸ್ಬೇಕಂತಾನೆ ಕೆಲವೊಂದು ಪ್ಲಾನ್ ನಡೀತಾ ಇದೆ. ಸಿಂಪಲ್ ಇನ್ನ ನಾವು ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ನೀವು ನಾವೆಲ್ಲರೂ ಕೂಡ ತಂದೆ ದೇವರನ್ನ ನೋಡಿಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಕೂಡ ನೋಡಿಲ್ಲ. ನಮ್ಮ ನಂಬಿಕೆಗೆ ಬಲವಾದದ್ದು ದೇವರ ವಾಕ್ಯ. ಈ ದೇವರ ವಾಕ್ಯದಲ್ಲೇ ಕೆಲವೊಂದನ್ನ ಬದಲಾವಣೆ ತಂದ್ಬಿಟ್ರೆ ನಮ್ಮ ನಂಬಿಕೆ, ತಪ್ಪಾದ ನಂಬಿಕೆ ಬರುತ್ತೆ. ಆ ನಂಬಿಕೆ ಮೇಲೆ ನಾವು ನಂಬಿಕೆ ಇಟ್ಕೊಳ್ಳೋದ್ರಿಂದ ದೇವರು ಮಾಡಿದಂತ ಯೋಜನೆಯನ್ನು ನಾವು ಹೊಂದಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ಸೈತಾನನ ಒಂದು ಕುತಂತ್ರ ಇರ್ಬೋದು, ಕೆಲವೊಂದು ವಿಷಯಗಳು ಇರ್ಬೋದು, ಅದೆಲ್ಲವನ್ನ ಏನ್ ಮಾಡ್ತೀವಿ ಅಂದ್ರೆ, ಹಿಂದಿನ ಪಾಠದಲ್ಲೇ ನಾವು ನೋಡಿದ್ವಿ ಅಂದ್ರೆ, ಈ ಪೋಪನ ಅಸಹ್ಯವಾದಂತ ಕಾರ್ಯಗಳು ಹೇಗೆ ತಪ್ಪಾದಂತ ಕೆಲವೊಂದು ವಿಷಯಗಳನ್ನ ಸೂಚಿಸ್ತಾ ಇತ್ತು. ಆತನಿಗೆ ಯಾವ ರೀತಿ ಅದನ್ನ ಮಾಡ್ತಾ ಇದ್ದ, ಯಾವ ರೀತಿ ಅದನ್ನ ದುರುಪಯೋಗ ಪಡಿಸ್ತಾ ಇದ್ದ ಅಂದ್ರೆ, ಬಂಗಾರದ ಪಾತ್ರೆ ಅಂದಾಗ ದೇವರ ಆ ಸತ್ಯವನ್ನ ತಪ್ಪಾದ ರೀತಿಯಲ್ಲಿ ಹೇಗೆ ಬಳಕೆ ಮಾಡ್ತಿದ್ದ, ಆಮೇಲೆ ಆ ಸತ್ಯವನ್ನ ಯಾವ ರೀತಿ ಅದನ್ನ ತಪ್ಪಾಗಿ ಯೂಸ್ ಮಾಡ್ತಾ, ಮತ್ತೆ ಅದನ್ನ ದೇವರು ಯಾವ ರೀತಿ ಜನರಿಗೆ ತಲುಪಿಸಿದ್ರು, ಮತ್ತೆ ಮತ್ತೆ ಅದನ್ನ ಹೇಗೆ ಅವರ ಕೈಯಿಂದ ಬಿಡಿಸಿ ದೇವ ಜನರ ಮಕ್ಕಳ ಕೈಗೆ ಸೇರಿಸಿದ್ರು ಅನ್ನೋಂತ ಎಲ್ಲ ವಿಷಯವನ್ನು ಕೂಡ ನಾವು ನೋಡಿದ್ವಿ ಅಲ್ವಾ? ಇದು ನಮ್ಮ ಹಿಂದಿನ ಪಾಠದಲ್ಲಿ ಇರುವಂತ ಮಾಹಿತಿ, ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಬೇಕು. ಯಾಕಂದ್ರೆ ಇಲ್ಲಿ ಕೂಡ ಇನ್ನೊಂದು ಪ್ರಾಪೋಸಿ ಅಂತಿದ್ರೆ, ಬಟ್ ತುಂಬಾ ವಿಭಿನ್ನವಾದದ್ದು.
ಅದೇ ಸಮಯದಲ್ಲಿ ನಡೀತಾ ಇದೆ. ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ನೋಡ್ಬೇಕಾಗಿದೆ. ಇಲ್ಲಿವರೆಗೂ ಈ ಪೋಪ್ ಸಿಸ್ಟಮ್ ನ ನೋಡ್ಕೊಂಡ್ ಬರ್ತಿದ್ವಿ, ಇದಕ್ಕೆ ಸರಿ ಸಮನಾದ ಇನ್ನೊಂದು ವಿಷಯ ಕೂಡ ಇದೆ ಅನ್ನೋಂತ ವಿಷಯವನ್ನ ಇವತ್ತಿನ ಪಾಠದಲ್ಲಿ ನೋಡಕ್ ಹೋಗ್ತಿದ್ವಿ. ಓಕೆ, ಕಂಟಿನ್ಯೂ ಮಾಡೋಣ. ನಾವು ದಾನಿಯೇಲ 8ನೇ ಅಧ್ಯಾಯ 9 ರಿಂದ 26 ವಚನವನ್ನು ಕೆಳಕಂಡಂತೆ ಉಲ್ಲೇಖಿಸುತ್ತೇವೆ. ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಣದಲ್ಲಿಯೂ ಮೂಡಣದಲ್ಲಿಯೂ ಅಂದಚೆಂದದ ದೇಶದಲ್ಲಿಯೂ ಪ್ರಬಲವಾಯಿತು. ಸಂಪೂರ್ಣ ಸಭೆಯನ್ನು ನಿಯಂತ್ರಿಸಿತು. ಅದು ನಕ್ಷತ್ರ ಗಣಗಳ ಮೇಲೆ ಕೈಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಕ್ಕೆ ಕೆಡವಿ ತುಳಿದುಬಿಟ್ಟಿತು. ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಉಬ್ಬಿಕೊಂಡು ಮಾನ್ಯತೆ ಮತ್ತು ಘನತೆಯನ್ನು ತಾನೇ ವಹಿಸಿಕೊಂಡು ಪ್ರವಾದನೆಗಳನ್ನು ಮತ್ತು ಬಿರುದುಗಳನ್ನು ತನಗೆ ಅನ್ವಯಿಸಿಕೊಂಡಿತು. ಅದು ನ್ಯಾಯವಾಗಿ ನಿಜವಾದ ಮುಖ್ಯಸ್ಥನು ಅರಸನು ಸಭೆಯ ತಲೆಯೂ ಆದ ಕ್ರಿಸ್ತನಿಗೆ ಸೇರಬೇಕಾದದ್ದು. ನಿತ್ಯ ಹೋಮವನ್ನು ಆತನಿಗೆ ಕ್ರಿಸ್ತನಿಗೆ ಸಲ್ಲದಂತೆ ಮಾಡಿ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನು ಜನಸಮೂಹವನ್ನು ಇಳಿಸಿ ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು. ನೋಡಿ, ಇಲ್ಲಿ 8ನೇ ಅಧ್ಯಾಯದಲ್ಲಿ ಎರಡು ಒಂದು ಮೃಗಗಳ ಬಗ್ಗೆ ಮಾತಾಡ್ತಾ ಇದೆ. ಮೃಗ ಅಂದ್ರೆ ನೋಡ್ಬೇಕಾದ್ರೆ ಒಂದ್ ರೀತಿಯಲ್ಲಿ ಅದನ್ನ ಸಾಕು ಪ್ರಾಣಿ, ಸಾಕು ಪ್ರಾಣಿಯ ಲಿಸ್ಟ್ ಅಲ್ಲೇ ಬಂದ್ರು ಕೂಡ ಅದರ ಒಂದು ವಿಲಕ್ಷಣವಾದ ವಿಷಯಗಳನ್ನ ತಗೊಂಡಾಗ ಅದನ್ನ ಮೃಗ ಅನ್ನೋ ವಿಷಯಕ್ಕೆ ನಾವು ಅದನ್ನ ಇದು ಮಾಡ್ತೀವಿ. ನಾವು ದಾನಿ 8ನೇ ಅಧ್ಯಾಯವನ್ನು ಓದಿದ್ದೇ ಆದ್ರೆ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಎರಡು ಮುಖ್ಯವಾದ ಒಂದು ಪ್ರಾಣಿಗಳ ಬಗ್ಗೆ ಏನಾಗಿದೆ ಅಲ್ಲಿ ಮಾಹಿತಿ ಇದೆ ಅಲ್ವಾ ಸರ್? ನೀವೆಲ್ಲಾದ್ರೂ ಓದಿದ್ರೆ ಅಂದ್ರೆ ನೀವು ಓದಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಒಂದು ವಿಷಯ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ದಾನಿಯೇಲ 8ನೇ ಅಧ್ಯಾಯ 1ನೇ ವಾಕ್ಯವನ್ನ ಸತ್ಯವೇದದಲ್ಲಿ ಓದಿ. ದಾನಿಯೇಲ 8ನೇ ಅಧ್ಯಾಯ 1ನೇ ವಾಕ್ಯ. ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸನಾದ ಬೆಲೆಚ್ಚರನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು. ಓದಿ, ಕಂಟಿನ್ಯೂ ಮಾಡಿ, ಹಾಗೆ ಓದ್ಕೊಂಡು ಒಂದು 5 ವಾಕ್ಯಗಳವರೆಗೆ ಬನ್ನಿ. ನಾನು ಕಂಡ ಕನಸಿನಲ್ಲಿ ಎಲಾಂ ಸಂಸ್ಥಾನದ ಸುಷೆನ್ ಕೋಟೆಯಲ್ಲಿದ್ದೆನು. ಕನಸಿನಲ್ಲಿ ಉಲ್ಗಾಲ್ವೆಯ ದಡದ ಮೇಲೆ ನಿಂತುಕೊಂಡಿದ್ದ ಹಾಗೆ ತೋಚಿತು. ನಾನು ಕಣ್ಣೆತ್ತಿ ನೋಡಲು ಇಗೋ 2 ಕೊಂಬಿನ 1 ಟಗರು ಕಾಲ್ವೆಯ ಹತ್ತಿರ ನಿಂತಿತ್ತು. ಆದರೆ 2 ಕೊಂಬುಗಳು ಉದ್ದವಾಗಿದ್ದರೂ ಒಂದಕ್ಕಿಂತ ಒಂದು ದೊಡ್ಡದ್ದು. ಆ ದೊಡ್ಡದು ಚಿಕ್ಕ ಕೊಂಬು ಮೊಳೆತು ಮೊಳೆತ ಮೇಲೆ ಆ ಮೊಳೆತದ್ದು ನಾನು ನೋಡುತ್ತಿದ್ದ ಹಾಗೆ ಆ ಟಗರು ಪಡವಲಿಗೂ ಬಡಗಲಿಗೂ ತೆಂಕಲಿಗೂ ಆದಾಡುತ್ತಿತ್ತು. ಯಾವ ಜಂತು ಅದರೆದುರಿಗೆ ನಿಲ್ಲಲಾರದೆ ಹೋಯಿತು. ಆದರೆ ಅದರ ಕೈಯಿಂದ ಬಿಡಿಸಲು ಯಾವ ಪ್ರಾಣಿಗೂ ಶಕ್ತಿ ಇರಲಿಲ್ಲ. ಅದು ಮನಸ್ಸು ಬಂದಂತೆ ನಡೆದು ತನ್ನನ್ನು ಹೆಚ್ಚಿಸಿಕೊಂಡಿತು. ನಾನು ಗಮನಿಸುತ್ತಿರುವಾಗ ಇಗೋ ಒಂದು ಹೋತವು ಪಡುವಲ್ಲಿಂದ ಭೂಮಂಡಲವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದ ಓಡಿ ಓಡಿ ಬಂದಿತ್ತು. ಓಕೆ, ಸಾಕು ಅಲ್ವಾ? ಇಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ಎರಡು ಮಾಹಿತಿನ ನೋಡ್ಬೋದು, ಒಂದು ಟಗರು ಮತ್ತೆ ಹೋತದ ವಿಷಯಗಳನ್ನ ನೋಡ್ಬೋದು. ಸೊ ಅವುಗಳ ಬಗ್ಗೆ ಇರುವಂತ ಒಂದು ಮಾಹಿತಿನ ಏನ್ ಮಾಡ್ತದೆ ಇಲ್ಲಿ ಕೊಡ್ತದೆ. ಸೊ ಈ ಟಗರು ಮತ್ತೆ ಹೋತದ ವಿಷಯವನ್ನು ಮಾತಾಡ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತದ್ರೆ 2300 ದಿನಗಳ ಬಗ್ಗೆ ಇರುವಂತಹ ಶುದ್ಧೀಕರಣದ ವಿಷಯವನ್ನು ಇಲ್ಲಿ ಮಾತಾಡ್ತದೆ. ಹಾಗಾಗಿ ಇಲ್ಲಿ ನಾವು 9ನೇ ಅಧ್ಯಾಯದಿಂದ ನೋಡ್ಬೇಕು. 9ನೇ 9ನೇ ವಾಕ್ಯವನ್ನು ಓದಿ. 8ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿ. ಸಾರಿ, ಅವುಗಳೊಳಗೆ ಒಂದರಲ್ಲಿ ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿಯೂ ಮೂಡಲಲ್ಲಿಯೂ ಅಂದ ಚೆಂದದ ದೇಶದಲ್ಲಿಯೂ ಪ್ರಬಲವಾಯಿತು. ಅಲ್ವಾ ನೋಡ್ಬೇಕಾದ್ರೆ ಇಲ್ಲಿ ಹೋತವನ್ನು ನೋಡ್ತಾ ಇದ್ದೀವಿ ಅಲ್ವಾ? ಹೋತವು ಬಹಳವಾಗಿ ಹೆಚ್ಚಿಕೊಂಡಿತ್ತು, ಆದ್ರೆ ಪ್ರಾಬಲ್ಯಕ್ಕೆ ಬಂದ ಮೇಲೆ ಅದರ ಒಂದು ದೊಡ್ಡ ಕೊಂಬು ಮುರಿದು ಹೋಯಿತು. ಅದರ ಸ್ಥಾನದಲ್ಲಿ 4 ಅದ್ಭುತವಾದ ಕೊಂಬುಗಳು ಮೊಳೆತು, ಆಕಾಶದ ಜಿಗಿಟ್ ಬಾಚಿತು, ಮತ್ತು ಅವುಗಳ ಒಂದರೊಂದಿಗೆ ಒಂದು ಚಿಕ್ಕ ಕೊಂಬು ಮೊಳೆತು ಅಂತ ಹೇಳ್ತಾ ಇದೆ. ನೋಡಿ, ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನೋಡ್ಬೇಕಾದ್ರೆ ಈ 4 ಕೊಂಬುಗಳು ಅಂತ ನೋಡ್ಬೇಕಾದ್ರೆ 8ನೇ ವಾಕ್ಯದಲ್ಲಿ ಬರ್ಬೇಕಾದ್ರೆ ಈ 4 ಅಂದಾಗ ಕೊಂಬು ಅಂದಾಗ ರಾಜ್ಯ ಅಲ್ಲ, ರಾಜ ಅಂತ ಬರುತ್ತೆ, ಒಂದು ಆಳ್ವಿಕೆ ಅಂತ ಬರುತ್ತೆ, ಗೊತ್ತಿರೋ ಅಂತ.
ಒಂದು ನಮ್ಮ ನೋಡಿದಂತ ಈ ಇಡೀ ಮೃಗದಲ್ಲಿ ನೋಡಿ, ಈ ಒಂದ್ ನಾಲ್ಕು ಜೀವಿಗಳಲ್ಲಿ ಯಾವುದಕ್ಕೆ ನಾಲ್ಕು ಗೌರ್ಮೆಂಟ್ ನಾಲ್ಕು ಅನ್ನೋಂತ ವಿಷಯ ಎಲ್ಲಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಗ್ರೀಕ್ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ ಅಲ್ವಾ. ಸೊ ಗ್ರೀಕ್ ರಾಜ್ಯಕ್ಕೆ ಅಪ್ಲೈ ಆಗುವಂತ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ, ಇದೇ ಒಂದು ಮಾಹಿತಿಯನ್ನು ಏನ್ ಮಾಡ್ತಾ ಇದ್ರೆ ಇಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಚಿಕ್ಕ ಕೊಂಬು ಏನ್ ಮಾಡ್ತು ಅಂತ ಹೇಳ್ಬೇಕಾದ್ರೆ ಮೂಡಣದಲ್ಲಿಯೂ ಅಂದಚಂದ ದೇಶದಲ್ಲಿಯೂ ಪ್ರಬಲವಾಯಿತು, ಪೂರ್ಣ ಸಭೆಯನ್ನು ನಿಯಂತ್ರಿಸಿತು ಅಂದ್ರೆ ಸಭೆ ಮೇಲೆ ಕಂಟ್ರೋಲ್ ಮಾಡಕ್ ಶುರು ಮಾಡಿತು. ಅದು ನಕ್ಷತ್ರ ಗಣಗಳ ಮೇಲೆ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳು ನೆಲಕ್ಕೆ ಕೆಡವಿ ತುಳಿದು ಬಿಟ್ಟಿತ್ತು ಅಲ್ವಾ. ನೋಡಿ ಈ ನಕ್ಷತ್ರ ಗಣಗಳು ಅನ್ನೋಂತ ವಿಷಯವನ್ನ ಏನ್ ಮಾಡೋಣ, ಅದ್ರ ಬಗ್ಗೆ ಏನ್ ಮಾಡೋಣ, ಸ್ಟಡಿ ಮಾಡೋಣ ಅಲ್ವಾ. ಸೊ ಅದು ಯಾವುದನ್ನ ವಿಷಯವನ್ನ ಹೇಳ್ತಾ ಇದೆ ಅಂತ ನೋಡೋಣ. ಈ ಆಕಾಶ ಅಂತ ನೋಡಿದಾಗ ಆಕಾಶ ಮಂಡಲ ಅಂತ ಇದ್ದಾಗ ಕ್ರೈಸ್ತ ಸಮುದಾಯ, ಕ್ರೈಸ್ತರ ಒಂದು ಏನೋ ದೇವ್ರ ಮಕ್ಕಳು ಇದ್ದಾರೆ ಆ ಒಂದು ಸಿಸ್ಟಮ್ ಮೇಲೆ ಅದು ಅಧಿಕಾರ ನಡೆಸಕ್ಕೆ ಶುರು ಮಾಡ್ತು ಅಂತ ನೋಡ್ತೀವಿ. ಓಕೆ, ಏನಪ್ಪ ಮಾಡ್ತು ಅಂದ್ರೆ ದೇವರಿಗೆ ಸಲ್ಲಬೇಕಾದಂತ ಹೆಸರು, ಅಂದ್ರೆ ಕ್ರಿಸ್ತನಿಗೆ ಸಲ್ಲಬೇಕಾದಂತ ಘನತೆ ಗೌರವ ಎಲ್ಲವನ್ನ ತನಗೆ ಅದು ಅಪ್ಲೈ ಮಾಡ್ಕೊಳ್ತು, ತನಗೆ ಅದು ತಗೊಳ್ತು ಅನ್ನೋ ವಿಷಯವನ್ನ ನಾವು ಅಲ್ಲಿ ಸ್ಟಡಿ ಮಾಡ್ತೀವಿ. ನೀವು ಅದನ್ನ ಮನೇಲಿ ಫ್ರೀ ಇದ್ದಾಗ ಹೋದ್ರೆ 9ನೇ ವಾಕ್ಯದಿಂದ 26ನೇ ವಾಕ್ಯ ಅಂದ್ರೆ ಏನ್ ಮಾಡ್ತು, ದೇವರಿಗೆ ಸಲ್ಲಬೇಕಾದಂತ ಒಂದು ಹೆಸರು, ಸಭೆಗೆ ತಲೆಯಾಗಿರುವಂತ ಹೆಸರು ಎಲ್ಲವನ್ನ ಏನ್ ಮಾಡ್ತು, ಅದು ಕ್ರಿಸ್ತನಿಗೆ ಸಭೆಗೆ ತಲೆ ಕ್ರಿಸ್ತನಿಗೆ ಸಭೆಗೆ ತಲೆ ಆಗಿರೋ ಕ್ರಿಸ್ತನಿಗೆ ಸಲ್ಲಬೇಕಾದಂತ ಹೆಸರನ್ನ ಅದು ತನಗೆ ತಗೊಳ್ತು. ನಿತ್ಯ ಹೋಮವನ್ನ ಏನ್ ಮಾಡ್ತು ಅಲ್ಲಿಂದ ಸ್ಟಾಪ್ ಮಾಡಿ ಪವಿತ್ರ ಸ್ಥಾನವನ್ನ ಏನ್ ಮಾಡಿ ಕೆಡವಿಬಿಡ್ತು ಅಲ್ವಾ. ಈ ರೀತಿ ಕೆಲವೊಂದು ನೀಚತನವಾದ ಕೆಲಸಗಳನ್ನ ಏನ್ ಮಾಡ್ತು ಅದನ್ನು ಮಾಡಿತು ಅನ್ನೋಂಥ ವಿಷಯವನ್ನ ಇಲ್ಲಿ ನೋಡ್ತು ಅಲ್ವಾ. ಸತ್ಯವನ್ನ ಏನ್ ಮಾಡಿದೆ, ನೆಲಕ್ಕೆ ದುಬ್ಬಿ ತನ್ನ ಇಷ್ಟಾರ್ಥ ನೆರವೇರಿಸಿಕೊಂಡು ವೃದ್ಧಿಗೆ ಬಂತು ಅನ್ನೋ ಎಲ್ಲ ವಿಷಯವನ್ನ ನಾವು 26ನೇ ವಾಕ್ಯದವರೆಗೆ ಏನ್ ಮಾಡ್ಬೋದು, ಅದನ್ನ ಅದ್ರ ಬಗ್ಗೆ ಇರುವಂತಹ ಒಂದು ವಿಷಯವನ್ನ ನಾವು ನೋಡ್ಬೋದು. ಸೊ ಇದು ಯಾವುದನ್ನ ಸೂಚಿಸ್ತಾ ಇದೆ, ಇದು ಏನ್ ಬಗ್ಗೆ ಮಾತಾಡ್ತಾ ಇದ್ರೆ ಇಲ್ಲಿ ಬಂದಿರುವಂತಹ ಈ ಪ್ರವಾದನ ಅಂದ್ರೆ ವಿಶೇಷವಾಗಿ ದಾನಿಯೇಲ್ 8ನೇ ಅಧ್ಯಾಯ 9 ರಿಂದ 20 ಬಂದಿರುವಂತಹ ಈ ಮಾಹಿತಿ ಅನ್ನುವಂಥ ವಿಷಯವನ್ನ ಮುಂದಿನ ಇದರಲ್ಲಿ ವಿವರಿಸ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಆಗ ಒಬ್ಬ ದೇವದೂತನು ಮಾತಾಡುವುದನ್ನು ಕೇಳಿದೆನು. ಮಾತಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ, ನಿತ್ಯ ಹೋಮವು ನಿಲ್ಲಿಸುವುದು, ಭಯಂಕರವಾದ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೈವ ಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವವು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ, ಉದಯಾಸ್ತಮಾನಗಳು ದಿನಗಳು 2300ರವರೆಗೆ ನಡೆಯುವವು, ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯ ಸ್ಥಾಪನೆಯಾಗುವುದು ಎಂದು ಹೇಳಿದನು. ಅಲ್ವರ ನೋಡಿ, ಈ ಒಂದು ವಿಷಯವನ್ನ ಈ ಒಂದು ಪ್ರವಾದನೆಯನ್ನ ಈ ಕನಸನ್ನ ಏನ್ ಮಾಡ್ತಾರೆ ಅಂದ್ರೆ ಅದು ತೋರಿಸ್ತಾರೆ. ತೋರಿಸಿದಾದ್ಮೇಲೆ ಇದರ ಮಾಹಿತಿಯನ್ನ ಕೊಡೋದಿಕ್ಕೆ ಒಬ್ಬ ಮನುಷ್ಯನ ಏನ್ ಮಾಡ್ತಾರೆ, ಒಬ್ಬ ದೂತರು ಬಂದು ಏನ್ ಮಾಡ್ತಾರೆ ಮಾತಾಡೋದನ್ನ ನೋಡ್ತೀವಿ. ಆ ದೇವದೂತ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತಿದ್ದೆ ಅಂದ್ರೆ ಇಬ್ರು ಮಾತಾಡುವಂತ ವಿಷಯವನ್ನ ನೋಡ್ತಿದ್ವಿ. ಸೊ ಯಾವ ರೀತಿ ಮಾಡ್ತಾರೆ, ಒಬ್ಬ ಆಗುವ ದೇವದೂತ ಮಾತಾಡೋದನ್ನ ಕೇಳಿದನು, ಮಾತಾಡುವ ಅವನು ಮತ್ತೊಬ್ಬ ದೇವದೂತನ ಸಂಬೋಧಿಸಿ ಇಬ್ರು ಏನ್ ಮಾಡ್ತಾರೆ ಮಾತಾಡ್ತಿದ್ರೆ ಈ ನಿತ್ಯ ಹೋಮನ ನಿಲ್ಲಿಸುವುದು, ಭಯಂಕರವಾದಂತ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೈವ ಭಕ್ತನನ್ನು ತುಳಿಯುವುದು ಎಂಬ ಕನಸಿನ ಕರಡು ಎಷ್ಟು ಕಾಲ ನಡೆಯುವುದು ಅನ್ನೋಂತ ಒಂದು ಮಾಹಿತಿ ಕೇಳ್ತದೆ. ಅವಾಗ ಹೇಳಿದಂತ ವಿಷಯವನ್ನೇ 2300 ದಿನಗಳು ಅನ್ನೋಂತ ಮಾಹಿತಿ ನನಗೆ ಸಿಗುತ್ತೆ. ಓಕೆ, ನಮ್ಗೆ ಇಲ್ಲಿ ಸಿಗ್ತಿರೋಂತ ಮಾಹಿತಿ ಪ್ರಕಾರ ಈ 2300 ದಿನಗಳು ಈ ಸಮಯ ಈ ಕೆಲಸ ಎಲ್ಲ ನಡೆಯುತ್ತೆ. ನೋಡಿ, ಚಿಕ್ಕ ಕೊಂಬಿನ ಈ ಯಾವುದು ಈ ಹೋತ ಇದೆಯಲ್ಲ ಅಲ್ವಾ, ಈ ಹೋತದ ಒಂದು ವಿಷಯ, ಈ ಹೋತ ಏನೆಲ್ಲ ಮಾಡ್ತಿದ್ವಿ ಈ ಕೆಲಸದ ಒಂದು ವಿಷಯವನ್ನ ಇಲ್ಲಿ ತಗೊಳ್ತಿದ್ರೆ, ಆ ಕೆಲಸದ ವಿಷಯ ಏನಪ್ಪಾ ಅಂದ್ರೆ ದೇವ ಜನರನ್ನ ತುಳಿಯಲ್ಪಡುವುದು, ಮತ್ತೆ ದೇವರಿಗೆ ಸಲ್ಲತಕ್ಕಂಥ ಹೆಸರನ್ನ ತಗೊಳ್ಳುವುದು, ನಿತ್ಯ ಹೋಮನ ತುಳಿದಾಕುವಂತ ಎಲ್ಲ ಕೆಲಸವನ್ನ ಅಲ್ಲಿ ಮಾಡ್ತಾ ಇದೆ ಹೋತ. ಇದು ಎಷ್ಟು ಸಮಯ ತಗೊಳುತ್ತೆ ಅಂದ್ರೆ 2300 ಹಗಲು ರಾತ್ರಿ 2300 ದಿನಗಳು ನಡೆಯುತ್ತವೆ, 2300 ನಡೆಯುತ್ತೆ ಅಂತ ಮಾತು ಮಾಹಿತಿನ ಹೇಳಿ ತಿಳಿಸ್ತಾ ಇದೆ. ಹೀಗೆ ಏನಾಗುತ್ತೆ ಅಂದ್ರೆ ದಾನಿಯಲ್ಲಿ ವಿಷಯವನ್ನ ನೋಡಿದಾಗ ದಾನಿಯಲ್ಲಿ ಇದು ಅರ್ಥವಾಗಲಿಲ್ಲ, ಏನಪ್ಪ ಇದು ಏನೇನೋ ಬರ್ತಾ ಇದೆ, ಏನಿದೆ ಒಂದು ಟಗರು ಇದೆ, ಒಂದು ಹೋರಿ, ಒಂದು ಟಗರು ಇದೆ, ಒಂದು ಹೋತಾ ಇದೆ, ಒಂದು ಎರಡು ಕೊಂಬಿದೆ, ಒಂದು ಒಂದು ಕೊಂಬಿದೆ, ಏನ್ ಜಗಳ ಆಗ್ತಿದೆ, ಇದ್ರ ಬಗ್ಗೆ ಮಾಹಿತಿನ ಇವ್ರು 2300 ಅಂತ ಹೇಳ್ತಾ ಇದಾರೆ, ಏನಿದ್ರ ಅರ್ಥ ಅಂತ ದಾನಿಯಲ್ಲಿ ಏನಾಗ್ತಿಲ್ಲ, ಇದು ಯಾವ್ದು ಅರ್ಥವಾಗ್ತದೆ. ಹಾಗೇನ್ ಮಾಡ್ತಾರಂದ್ರೆ ಅಲ್ಲಿನ ವಿಷಯವನ್ನ ಗಾಬ್ರಿಯಲ್ ಅನ್ನೋ ದೂತ ಏನ್ ಮಾಡ್ತಾರೆ ಅವ್ರಿಗೆ ತಿಳಿಸ್ತಾರೆ ಅಲ್ವಾ, ಅದರ ಅರ್ಥವನ್ನ ತಿಳಿಸುವಂತ ಒಂದು ಇದು ಅವರಿಗೆ ಕೊಡಲ್ಪಡುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳುವಂತ ವಿಷಯವೇ ನಮಗಿರುವಂತ ಒಂದು ಲೆಸನ್, ನಾವು ಅದ್ರ ಮೇಲೆ ಅದನ್ನ ಕಂಡುಹಿಡಿಬೇಕು. ನೋಡೋಣ, ಕಂಟಿನ್ಯೂ ಮಾಡಿ, ಈಗ ಹೋದ್ರಿ ಅದನ್ನ. ದಾರಿಯೇನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ, ಇಗೋ ಮನುಷ್ಯನ ಸದೃಶ್ಯನೊಬ್ಬನು ನನ್ನೆದುರಿಗೆ ನಿಂತಿದ್ದನು. ಆಗ ಗಬ್ರಿಯೇಲನೇ, ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿಯಂತಹ ಒಂದು ವಾಣಿಯು ಊಲಾ ಕಾಲುವೆಗಳ ನದಿಯ ದಡಗಳ ನಡುವೆ ನನಗೆ ಕೇಳಿಸಿತು. ಅದರಂತೆ ಅವನು ನನ್ನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡಬಿದ್ದೆನು.
ನನಗೆ ಅವನು, ನರಪುತ್ರನೇ ಇದು ಮನದಟ್ಟಾಗಿರಲಿ, ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು. ಅವನು ನನ್ನೊಡನೆ ಮಾತನಾಡುತ್ತಿರುವಲ್ಲಿ ನಾನು ಮೈಮರೆತು ಅಡಿಮಗವಾಗಿ ಬಿದ್ದಿದ್ದೆನು. ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿ ನನಗೆ, ಇಗೋ ದೇವರು ನನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವನು, ಅದು ಕ್ಲುಪ್ತವಾದ ಅಂತ್ಯಕಾಲತ್ತೆ ಎಂದು ಹೇಳಿದನು. ಹೌದು ನೋಡ್ಬೇಕಾದ್ರೆ ದಾನಿಯೇಲ ನಾವು ವಿಶೇಷವಾಗಿ ನೋಡ್ರಿ ದಾನಿಯೇಲನ ಒಂದು ಒಂದು ಮಾತು ಯಾವ ರೀತಿ ಇದೆ ದಾನಿಯೇಲ ಇದನ್ನ ನೋಡಿ ಹಾಗೆ ಬರೆದಿಟ್ಟಿರ್ಬೋದು ಆದ್ರೂ ಕೂಡ ಎಲ್ಲ ಒಂದು ಅದನ್ನ ಗ್ರಹಿಸ್ಕೊಳ್ಳಕ್ಕೆ ಮಾಡುವಂತ ಪ್ರಯತ್ನ ನಂತರ ಒಂದು ವ್ಯಕ್ತಿ ಅದನ್ನ ಹೇಳೋದು ಇದೆಲ್ಲ ಏನಕ್ಕಪ್ಪ ಅಂದ್ರೆ ದಾನಿಯೇಲಗೋಸ್ಕರ ಇದು ಯಾವುದು ಬರ್ದಿಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಬೇಕು ಮೊದಲು ಯಾವ ರೀತಿ ಅದನ್ನ ಬರ್ದಿದ್ರು ಅಂದ್ರೆ ಮುಂದಿನ ಕಾಲದಲ್ಲಿ ಇರುವಂತ ದೇವರ ಮಕ್ಕಳು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳಕ್ಕೆ ಯಾವುದೇ ಕಷ್ಟವಾಗಬಾರ್ದು ಅನ್ನೋಂತ ರೀತಿಯಲ್ಲಿ ಇದನ್ನ ದೇವರು ಬರ್ದಿದ್ದಾರೆ ಈಗ ದಾನಿಯೇಲ ಏನ್ ಮಾಡ್ತಾರೆ ಕನಸನ್ನ ನೋಡಿ ಏನ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಏನಾಗಲ್ಲ ಆಗಿಲ್ಲ ಆಗ ಒಬ್ಬ ಮನುಷ್ಯ ಬಂದು ಹೇಳ್ತಾರೆ ದೂತನಿಗೆ ಗಾಬ್ರಿಯೇಲ್ಗೆ ನೋಡು ಕನಸಿನ ಅರ್ಥವನ್ನು ನಮಗೆ ತಿಳಿಯಪಡಿಸ್ತೋ ಅಂತ ಮನುಷ್ಯನ ಬಳಿ ಏನ್ ಮಾಡ್ತಾರೆ ಆ ಕಾಲುವೆ ಅಂತ ಮಾತಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಿಷಯವನ್ನು ಅವರು ಹೇಳ್ಬೇಕಾದ್ರೆ ಅಲ್ವಾ ಸೊ ಅವ್ರ ಮಾತು ಬರ್ಬೇಕಾದ್ರೆ ದಾನಿಯೇಲ್ಗೆ ಭಯ ಆಗ್ಬಿಡುತ್ತೆ ಯಾಕಂದ್ರೆ ಏಂಜಲ್ಸ್ ಬರ್ಬೇಕಾದ್ರೆ ಖಂಡಿತವಾಗ್ಲೂ ಅವರಿಗೆ ಕಷ್ಟವಾಗಿರುತ್ತೆ ಅವಾಗ ಏನ್ ಮಾಡ್ತಾರೆ ಅವ್ರು ಮಾತಾಡ್ಬೇಕಾದ್ರೆ ಅವರು ಏನು ಅಂತ ಮಾತು ಏನಪ್ಪಾ ಅಂದ್ರೆ ನರಪುತ್ರನೇ ಇದು ಮನದಟ್ಟಾಗಿರ್ಲಿ ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಅಂತಾರೆ ಏನು ಈಗ ಈಗ ನಡೆಯುವಂತ ವಿಷಯ ಅಲ್ಲ ಇದು ಅಂತ್ಯಕಾಲ ಇದನ್ನ ಟೈಮ್ ತಗೊಳುತ್ತೆ ಈ ಕನಸಿನ ಅರ್ಥ ಎಲ್ಲಿ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂದ್ರೆ ಎಂಡ್ ಅಂದ್ರೆ ಈ ಯುಗದ ಅಂತ್ಯದಲ್ಲಿ ನೆರವೇರುತ್ತೆ ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಆಗ ಅವರು ಹಲವಾರು ವಿಷಯವನ್ನ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಯಾರು ದಾನಿಯೇಲ್ ಮತ್ತೆ ಗ್ಯಾಬ್ರಿಯೇಲ್ ಮಾತಾಡ್ತಾ ಇದ್ರೆ ಅವ್ರಿಗೆ ಹಲವಾರು ವಿಷಯ ಅರ್ಥವಾಗ್ಲಿಲ್ಲ ದಾನಿಯೇಲ್ಗೆ ಯಾಕಂದ್ರೆ ಅವರು ನಿಂತ್ಕೊಂಡು ಮಾತಾಡ್ತಿದ್ರು ಒಬ್ಬ ದೂತನ ಜೊತೆ ಅಲ್ವಾ ಹಾಗೆ ಅವ್ರು ಏನ್ ಮಾಡ್ತಿದ್ರು ಅವನ ನೋಡಿಗೆ ಮಾತಾಡುತ್ತಿರುವಲ್ಲಿ ನಾನು ಮೈಮರೆತು ಅಡಿಮೊಗನಾಗಿ ಬಿದ್ದಿದ್ದೇನು ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿ ನನಗೆ ಈಗ ದೇವರು ತನ್ನ ಕೋಪವನ್ನು ತಿಳಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದನ್ನು ನಿನಗೆ ತಿಳಿಸುವನು ಅದು ಕ್ಲುಪ್ತವಾದ ಅಂತ್ಯ ಕಾಲದೇ ಎಂದು ಹೇಳಿದನು ಅದು ನೋಡಿ ಈಗ ಒಬ್ಬ ದೂತರು ಬಂದು ನಿಂತ್ಕೊಬೇಕಂದ್ರೆ ನಮ್ಗೆ ಯಾರಿಗೂ ಅನುಭವ ಇಲ್ಲ ಯಾಕಂದ್ರೆ ಮನುಷ್ಯರಿಗಿಂತ ಬಹಳ ಶಕ್ತಿಶಾಲಿಯಾದಂತ ಬಡದಲ್ಲಿ ಅವರ ಮಹಿಮೆಯಲ್ಲಿ ಇರುವಂತಹ ದೂತರು ಬಂದು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಖಂಡಿತವಾಗ್ಲೂ ದಾನಿಯೇಲ್ ಎಷ್ಟೇ ಒಂದು ಬಲಶಾಲಿ ಆಗಿದ್ರು ಕೂಡ ಖಂಡಿತವಾಗ್ಲೂ ಆ ಒಂದು ಸಮಯದಲ್ಲಿ ಆಗಿರುವಂತ ಕೆಲವೊಂದು ವಿಷಯವನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆದ್ರೂ ಕೂಡ ಅವ್ರನ್ನ ಮತ್ತೆ ಏನ್ ಮಾಡ್ತಾರೆ ದೂತ ಬಡ ಕೊಟ್ಟು ಕೆಲವೊಂದು ಕ್ಲೂನ ಏನ್ ಮಾಡ್ತಾರೆ ಕೊಡ್ತಾರೆ ಇದು ಮುಖ್ಯವಾಗಿ ದೇವರ ಕೋಪ ತೀರಿಸುವ ದಿನದಲ್ಲಿ ನಡೆಯುವಂತ ವಿಷಯ ಇದೆಲ್ಲ ನಡೆಯುತ್ತೆ ಇದೇನಾಗುತ್ತೆ ಇದನ್ನ ನಿಮ್ ಬರ್ದಿಟ್ಟಿರು ಅನ್ನಂತ ಬರ್ದಿಡು ಇನ್ನ ನಿಮ್ಗೆ ಬರೆಸ್ಕೊಳಕ್ಕೆ ಕಷ್ಟವಾಗ್ಬೋದು ಆದ್ರೆ ಬರ್ದಿಡು ಏನ್ ಬರ್ದಿರ್ತೀಯ ಏನಿದು ನೀವು ನೋಡಿದಂತ ವಿಷಯದ ಎಕ್ಸ್ಪ್ಲೈನ್ ಇವಾಗ ಕೊಡ್ತೀನಿ ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ ಅರ್ಥ ಮಾಡ್ಕೋ ಅಂತ ಏನ್ ಮಾಡ್ತಾರೆ ಅದನ್ನ ವಿವರವಾಗಿ ಅದನ್ನ ತಿಳಿಸ್ತಾರೆ ಸೊ ಓಕೆನಾ ಸೊ ಕಂಟಿನ್ಯೂ ಮಾಡೋಣ ಓದಿ ಓದ್ಲ ಬ್ರದರ್. ಹಾ ನೀನು ನೋಡಿದ ಎರಡು ಕೊಂಬಿನ ಟಗರು ಮೇದೆ ಮತ್ತು ಪಾರ್ಸಿಯ ರಾಜರನ್ನು ಪ್ರತಿನಿಧಿಸುತ್ತದೆ. ಒರಟು ಕೂದಲಿನ ಆ ಹೋತವು ಗ್ರೀಕ್ ರಾಜ್ಯ, ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೆಯ ರಾಜ. ಆ ಮುರಿದ ಮೇಲೆ ಅದರ ಸ್ಥಾನದಲ್ಲಿ ನಾಲ್ಕು ಕೊಂಬುಗಳು ಎದ್ದ ವಿಷಯವೇನೆಂದರೆ ಆ ಜನಾಂಗದೊಳಗಿಂದ ನಾಲ್ಕು ರಾಜ್ಯಗಳು ಏಳುವುದನ್ನು ಸೂಚಿಸುತ್ತದೆ. ಆದರೆ ಮೊದಲನೆಯ ರಾಜನಿಗೆ ಇದ್ದಷ್ಟು ಶಕ್ತಿಯು ಇವುಗಳಿಗೆ ಇರುವುದಿಲ್ಲ. ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ ಪೋಲಿಸಿ ಆದಿಕಾಂಡ 15:16 ಕಠಿಣ ಮುಖನು, ದ್ವಂದ್ವಾರ್ಥ ವಚನ, ನಾಚಿಕೆ ಇಲ್ಲದ ನಿಪುಣನು ಆದ ಒಬ್ಬ ರಾಜನು ಪೋಪನು ತಲೆದೋರುವನು, ಅವನು ಓಕೆ ಸರ್ ಪ್ರಬಲನಾಗುವನು. ಆದರೆ ಓಕೆ ಇಲ್ಲಿಂದ ಸ್ವಲ್ಪ ಕೆಲವೊಂದು ಪಾಯಿಂಟ್ ನೋಡೋಣ ನೋಡಿ ಇಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ಎರಡು ಟಗರಿನ ಎರಡು ಕೊಂಬಿನ ಎರಡು ಟಗರ್ ಇದೆ ಎರಡು ಕೊಂಬಿನ ಟಗರು ಈ ಎರಡು ಕೊಂಬಿನ ಟಗರು ಏನ್ ಸೂಚಿಸ್ತಾ ಇದೆ ನೋಡಿ ಇದೇ ಒಂದು ಎರಡು ಕೊಂಬಿನ ಟಗರು ಸಾರಿ ಇದೇ ಒಂದು ಪ್ರವಾದನ ಅರ್ಥ ಮಾಡ್ಕೊಳ್ಳಿ ಎರಡು ಕೊಂಬಿನ ಟಗರು ಯಾರನ್ನು ಸೂಚಿಸ ಮೇಧ ಪರ್ಶಿಯನ್ನ ಸೂಚಿಸ್ತಾ ಇದೆ ಇದೇ ಮೇಧ ಪರ್ಶಿಯನ್ನ ಸೂಚಿಸುವಂತ ಇನ್ನೊಂದು ಪ್ರಾಣಿನ ನಾವು ನೋಡಿದ್ವಿ ಯಾವ್ದದು ದಾನಿಯಲ್ಲಿ ಏಳನೇ ಅಧ್ಯಾಯದಲ್ಲಿ ಒಂದು ಪ್ರಾಣಿ ನೋಡಿದ್ವಿ ಯಾವ ಯಾವ ಪ್ರಾಣಿ ಅದು ನೆನ್ಪಿದ್ಯಾ ಸಿಂಹ ಬಾವಿಲನ್ನ ಸೂಚಿಸ್ತು ಎರಡನೇ ಪ್ರಾಣಿ ಯಾವುದು ಕರಡಿ ಕರಡಿ ಕರಡ್ ಕರಡಿ ನೋಡಿದ್ವಿ ಅಲ್ವಾ ಕರಡಿ ಅದೇ ಮೇಧಪಶಿನ ಸೂಚಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಈ ಟಗರೇನ್ ಏನ್ ಮಾಡ್ತಾ ಇದ್ರ ಅಂದ್ರೆ ಮೇಧಪಶಿ ಕಂಪೇರ್ ಆಗಿ ಮಾತಾಡ ಅಲ್ವಾ ಸೊ ತುಂಬಾ ಒರಟಾಗಿದಂತ ಕೂದಲಿ ನಾವು ಒಂದು ಅಪ್ಪ ಆ ಟಗರ್ನ ಆದ್ಮೇಲೆ ಏನಾಯ್ತು ಅಂದ್ರೆ ಇನ್ನೊಂದು ಹೋತವನ್ನ ನೋಡ್ತಾರೆ ಹೋತ ಹೇಗಿತ್ತು ಅಂದ್ರೆ ಅದ್ರ ಕಣ್ಣುಗಳ ಮಧ್ಯೆ ಒಂದು ದೊಡ್ಡ ಕೊಂಬು ಇರುತ್ತೆ ಅಲ್ವಾ
ಈ ಕೊಂಬು, ಒಂದು ಕೊಂಬು ಅಂದ್ರೆ ಅಲೆಕ್ಸಾಂಡರ್ ಗೊತ್ತಿದೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಬಗ್ಗೆ ಮಾತಾಡ್ತಾ ಇದ್ರೆ, ಅಲೆಕ್ಸಾಂಡರ್ ಒಂದು ರಾಜನ ಬಗ್ಗೆ, ಒಬ್ಬನೇ ರಾಜ ಇಡೀ ಲೋಕವನ್ನ ಅವನು ಸಂಪೂರ್ಣವಾಗಿ ವಶಪಡಿಸ್ಕೊಂಡ. ಇವನ ನಂತರ ಏನಾಗುತ್ತೆ ಅಂದ್ರೆ ನಾಲ್ಕು ದಿಕ್ಕುಗಳೇನ, ನಾಲ್ಕು ಸಾರಿ ನಾಲ್ಕು ಕೊಂಬುಗಳು ಅದರಲ್ಲಿ ಬೆಳೆಯುತ್ತೆ. ಈ ನಾಲ್ಕು ಕೊಂಬುಗಳು ಏನಪ್ಪಾ ಅಂದ್ರೆ ಈ ಅಲೆಕ್ಸಾಂಡರ್ಗೆ ಸಂತಾನ ಇಲ್ಲದೆ ನಾಲ್ಕು ಭಾಗವಾಯಿತು ಅನ್ನೋಂತ ಚಿತ್ತೆಯ ನಾಲ್ಕು ರೆಕ್ಕೆಗಳನ್ನ ನಾವು ನೋಡಿದ್ವಿ. ನಾಲ್ಕು ಭಾಗವಾಯಿತು ಅನ್ನೋದ್ ವಿಷಯವನ್ನ ನಾವು ನೋಡ್ಬೋದು. ಈ ಗ್ರೀಕ್ ರಾಜ್ಯ ಬಂದ್ಬಿಟ್ಟು ಚಿರತೆಯನ್ನ ನೋಡಿದ್ವಿ, ಈ ಮೇಧ ಪರ್ಷೆ ಬಂದು ಕರಡಿನ ನೋಡಿದ್ವಿ. ಇಲ್ಲಿ ಅದೇ ಒಂದು ವಿಷಯವನ್ನ ಎರಡು ಕೊಂಬಿನ ಟಗರು ಬಂದ್ಬಿಟ್ಟು ಮೇಧ ಪರ್ಷೆಯನ್ನು ಸೂಚಿಸ್ತಾ ಇದೆ, ಒಂದು ಕೊಂಬಿನ ಟಗರು ಬಂದು ಗ್ರೀಕ್ ರಾಜ್ಯವನ್ನು ಸೂಚಿಸ್ತಾರೆ. ಆ ಒಂದು ಕೊಂಬು ಬಿದ್ದು ನಾಲ್ಕು ಕೊಂಬುಗಳು ಏನಾಯ್ತು ಅಲ್ಲಿ ಬೆಳೀತು ಅನ್ನೋದು ವಿಷಯವನ್ನೇ ಮಾಡ್ತಾರೆ ಇಲ್ಲಿ ಸೂಚಿಸ್ತಾರೆ. ಆದ್ರೆ ಏನಾಗುತ್ತಂದ್ರೆ ಮೊದಲನೇ ರಾಜನಿಗೆ ಇದ್ದಷ್ಟು ಶಕ್ತಿ ಇವುಗಳಿಗೆ ಇರುವುದಿಲ್ಲ. ಅಂದ್ರೆ ಈ ನಾಲ್ಕು ಕೊಂಬುಗಳ ಮಧ್ಯದಲ್ಲಿ ಏನಾಗುತ್ತೆ, ಕ್ರಮೇಣ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ದೇಶಕ್ಕೋಸ್ಕರ ಏನ್ ಮಾಡ್ತಾರೆ, ಅವರ ನಾಲ್ಕು ಪ್ರತಿನಿಧಿಗಳು ಇದ್ರಲ್ಲ ಅಲೆಕ್ಸಾಂಡರ್ ಬಗ್ಗೆ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ಹಾಗಾಗಿ ದೇಶವನ್ನ ಏನ್ ಮಾಡಲ್ಲ ಅಷ್ಟು ಚೆನ್ನಾಗಿ, ಅವ್ರು ಏನ್ ಮಾಡಲ್ಲ ನೋಡ್ಕೊಳಲ್ಲ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ, ಅದನ್ನ ಕರೆಕ್ಟ್ ಆಗಿ ಏನ್ ಮಾಡಲ್ಲ ಆಳ್ವಿಕೆ ಮಾಡಲ್ಲ. ಅವ್ರಿಗೆ ಅಷ್ಟು ಅಲೆಕ್ಸಾಂಡರ್ ತರ ಸಾಮರ್ಥ್ಯ ಇರಲ್ಲ. ಆಗ ಏನಾಗುತ್ತಂದ್ರೆ ಆ ರಾಜ್ಯ ಕಡೆಗಣುವ ಸಮಯದಲ್ಲಿ ಕೆಲವೊಂದು ವಿಷಯ ನಡೆಯುತ್ತೆ ಅಲ್ವಾ. ಏನಪ್ಪಾ ಅಂದ್ರೆ ಆದಿ ಕಾಂಡ 15 ನದಿ 16 ವಾಕ್ಯವನ್ನು ಕೊಡ್ತಾ ಇದ್ರು. ಏನಪ್ಪಾ ಇದು ಅಂದ್ರೆ 15 ನದಿ 16 ವಾಕ್ಯ ಅಂದ್ರೆ, ಈ ಯಮೋರಿಯವರು ಕಾನಾನ್ ದೇಶದವರು ಪಾಪಿಗಳಾಗಿತ್ತು. ಅವರ ಪಾಪ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ, ಪಾಪ ಇರುತ್ತೆ, ಪಾಪ ಮಾಡ್ತಾ ಇರ್ತಾರೆ, ಬಟ್ ದೇವರು ಅವರಿಗೆ ಜಜ್ಮೆಂಟ್ ಕೊಡೋಷ್ಟು ಪಾಪ ಅವ್ರಿಗಿರಲ್ಲ. ಅಂದ್ರೆ ದೇವರು ಅವ್ರನ್ನ ನಾಶ ಮಾಡೋಷ್ಟು ಇರಲ್ಲ, ದೇವರು ಕೂಡ ಒಂದು ಸ್ಕೇಲ್ ಇದೆ. ಅಂದ್ರೆ ಅವರ ಪಾಪ ಹೆಚ್ಚಾದ ಮೇಲೆ ಏನ್ ಮಾಡ್ತಾರೆ, ಆ ಸಮಯಕ್ಕೆ ಸರಿಯಾಗಿ ಐಗುಪ್ತದಲ್ಲಿ ಇಸ್ರಾಯೇಲ್ ಜನರು ಇರ್ತಾರೆ, ಅಲ್ಲಿಂದ ಮೋಶೆ ಬಿಡಿಸ್ಕೊಂಡು ಹೋಗಿ ಕಾನಾನ್ ದೇಶದಲ್ಲಿ ಅವನ ಸಂಹಾರ ಮಾಡುವಂತ ಕೆಲಸವನ್ನು ನಾವು ನೋಡ್ಬೋದು. ವಾಕ್ಯವನ್ನ ಬೇಕಾದ್ರೆ ಓದಿ 15 ಅಧ್ಯಾಯ 16 ವಾಕ್ಯ, ಅಬ್ರಾಹ್ಮ್ ಹೇಳುವಂತ ಮಾತಿದ್ರು ನಿನ್ನ ಓದಿ. ಸಂತತಿ ಅವರು ನಾಲ್ಕನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಓಕೆ, ಅಂದ್ರೆ ಹೇಳಿದನು. ಅಮೋರಿಯರ ಅಪರಾಧ ಇನ್ನೂ ಪೂರ್ಣವಾಗಿಲ್ಲ, ಅವ್ರು ಇನ್ನೂ ಅವ್ರ ಟೈಮ್ ಬೈ ಟೈಮ್ ಇದೆ. ಅಷ್ಟರಲ್ಲಿ ನಿಮ್ಮ ಸಂತಾನ ಬರ್ತಾರೆ, ನಿಮ್ಮ ಸಂತಾನ ಬಂದ ಏನ್ ಮಾಡ್ತಾರೆ, ನಿನ್ನ ಜನಾಂಗದವ್ರು ಬರ್ತಾರೆ, ಅವ್ರ ಮೂಲಕ ಇವನ್ನ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಏನಾಯ್ತು ಅಂದ್ರೆ, ಈ ಅಧರ್ಮದ ಅಧರ್ಮದು ಇನ್ನಾಗ್ಲಿಲ್ಲ, ಅವನು ಪೂರ್ತಿ ಆಗ್ಲಿಲ್ಲ, ಇನ್ನೂ ಇನ್ನೂ ಏಳಿಗೆಗೆ ಬರ್ಲಿಲ್ಲ. ಇವಾಗ ನಮ್ಗೊಂದು ಪ್ರಶ್ನೆ ಬರ್ಬೋದು ಇಲ್ಲಿ, ಏನಪ್ಪಾ ಪ್ರಶ್ನೆ ಬರ್ಬೋದು ಅಂದ್ರೆ, ಈ ಗ್ರೀಕ್ ರಾಜ್ಯದ ಮಧ್ಯದಲ್ಲಿ ಪೋಪಣೆ ಹೆಂಗ್ ಬರ್ತಾರೆ? ಹೌದು ಕೃಷ್ಣನಲ್ಲಿ ಪಿತ್ತೆ ಸರ್ವ ಸರಿ, ರೋಮ್ ಕೂಡ ಗ್ರೀಕ್ ರಾಜ್ಯದ ಒಂದು ಭಾಗವೇ, ಅಲ್ಲಿಂದನೇ ಏನಾಯ್ತು ರೋಮ್ ರಾಜ್ಯ ಕೂಡ ಬಂತು. ಅದೇ ರೀತಿಯಾಗಿ ಈ ಪೋಪಣ ಏಳಿಗೆ ಕೂಡ ಈ ನಾಲ್ಕು ಕೊಂಬುಗಳ ಮಧ್ಯದಿಂದಲೇ, ಅದರಿಂದ ಏನಾಗುತ್ತೆ ಒಂದು ಕೊಂಬು ಅಲ್ಲಿ ಬರುತ್ತೆ ಅನ್ನೋದು ವಿಷಯವನ್ನ ನಾವು ನೋಡ್ತೀವಿ. ಓಕೆನಾ, ಸೊ ಹಾಗೆ ಏನ್ ಮಾಡಿ ಈಗ ಕಂಟಿನ್ಯೂ ಮಾಡಿ ನೆಕ್ಸ್ಟ್. ಒಬ್ಬ ರಾಜನು ಪೋಪನ ತಲೆದೋರುವನು. ಅವನು ಬಲ ಪ್ರಬ ಅವನು ಅವನು ಪ್ರಬಲನ ಪ್ರಬಲನಾಗುವನು, ಆದರೆ ಬಲದಿಂದಲ್ಲ. ಪೋಪನ ಅಧಿಕಾರವು ಯುರೋಪಿನ ವಿವಿಧ ದೇಶಗಳ ಸೇನಾಪಡೆಗಳನ್ನು ಉಪಯೋಗಿಸಿಕೊಂಡು ಬಲಗೊಳ್ಳುವುದು ಅತ್ಯಧಿಕವಾಗಿ ಹಾಳು ಮಾಡಿ ಭ್ರಷ್ಟಗೊಳಿಸಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಬಲಿಷ್ಠರನ್ನು ದೇವಜನರನ್ನು ಧ್ವಂಸ ಮಾಡುವನು. ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭುವಿಗೂ ವಿರುದ್ಧವಾಗಿ ಕ್ರಿಸ್ತ ವಿರೋಧಿಯಾಗಿ ಏಳುವನು. ಆಹಾ, ಯಾರ ಕೈಯೂ ಸೋಕದೆ ಹಾಳಾಗುವನು. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಾಸ್ತಮಾನಗಳ ಶುದ್ಧೀಕರಿಸುವಿಕೆಗೆ 2300 ಇರುತ್ತವೆ. ಈ ವಿಷಯವು ಈ ಆ ಭಾಗದ ನಿಜವೇ ಸರಿ. ಆದರೆ ಆ ಕನಸು ಗುಟ್ಟಾಗಿರಲಿ, ಅದು ಬಲು ದೂರದ ಕಾಲದ್ದು ಎಂದನು. ನೋಡಿದ್ರಾ ಈಗ ಏನ್ ಮಾಡ್ತಿದ್ರ ಅಂದ್ರೆ, ಆ ರಾಜನ ಬಗ್ಗೆ ಮಾತಾಡ್ತಾರೆ ನೋಡಿ. ಇಲ್ಲಿ ಮಾತಾಡ್ಬೇಕಾದ್ರೆ ಆ ಒಂದು ಕೊಂಬು ಏನಾಗುತ್ತೆ ಹೇಳುತ್ತೆ, ಆ ಕೊಂಬು ಯಾರನ್ನ ಸೂಚಿಸ್ತಾ ಇದೆ, ಪೋಪನ್ನ ಸೂಚಿಸ್ತಾ ಇದೆ. ಒಂದು ಪೋಪನ್ ಏನ್ ಮಾಡ್ತಾನೆ, ಹುಟ್ಕೊಳ್ತಾನೆ, ಅವನ್ ಏನ್ ಮಾಡ್ತಾನೆ ಪ್ರಬಲವಾಗ್ತಾನೆ, ಆದ್ರೆ ಬಲದಿಂದ ಅಲ್ಲ. ದೇಶಗಳ ಹಲವಾರು ದೇಶ ನೋಡಿ, ಪೋಪ್ ಪೋಪಿನ ಬಗ್ಗೆ ನಾವು ನೋಡಿದ್ವಿ ಲಾಸ್ಟ್ ಟೈಮ್ ಕೂಡ. ಪೋಪಿನ ಒಂದು ಬಲ ಯಾವ್ದ್ರ ಮೇಲೆ ಅಂದ್ರೆ, ಯುರೋಪಿಯನ್ ದೇಶಗಳ ಒಂದು ಸರ್ಕಾರದಿಂದ, ಅಂದ್ರೆ ಅಲ್ಲಿರುವಂತ ಒಂದು ಗೌರ್ಮೆಂಟ್ ಇಂದ, ಅಲ್ಲಿರುವಂತ ಒಂದು ಸಿವಿಲ್ ಗೌರ್ಮೆಂಟ್ಸ್ ಇಂದ, ಅವ್ರು ಮಾಡಿದಂತ ಸಪೋರ್ಟ್ ಇಂದ ಏನಾಗಿದೆ ಅಂದ್ರೆ, ಈ ಒಂದು ಪೋಪ್ ಸಿಸ್ಟಮ್ ಬೆಳೆದಿದೆ ಅಲ್ವಾ. ಇದನ್ನೆಲ್ಲ ಕೂಡ ತನ್ನ ಮಾತಿನ ಬಲದಿಂದ, ತನ್ನ ಬಡಾಯಿ ಕೊಚ್ಚಿಕೊಳ್ಳುವಂತ ತನ್ನ ಯುಕ್ತಿಯಿಂದ, ತನ್ನ ತಂತ್ರೋಪಾಯಗಳಿಂದ ಏನ್ ಮಾಡ್ತಾರೆ, ಇದನ್ನೆಲ್ಲ ಈ ಬಲವನ್ನೆಲ್ಲ ಏನ್ ಮಾಡ್ತಾನೆ ಅಂದ್ರೆ, ಪೋಪ್ ತನ್ನ ಒಂದು ಕಂಟ್ರೋಲ್ ಅಲ್ಲಿ ತಗೊಳ್ತಾನೆ. ಹೀಗೆ ಏನ್ ಮಾಡ್ತಾನೆ ಅಂದ್ರೆ, ದೇವರಿಗೆ ವಿರುದ್ಧವಾಗಿ ಸ್ವ ಇಚ್ಛೆಯಿಂದ ನಡೆಯುವಂತ ಕೆಲಸವನ್ನು ಮಾಡ್ತಾನೆ ನೋಡಿ. ಈಗ ಪೋಪಸಿ ಅಂದ್ರೆ ಇದೆ, ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ತಮ್ಮದೇ ಆದಂತ ಇಷ್ಟವನ್ನ ಅದನ್ನ ಮಾಡೋದು. ಮತ್ತೆ ಯಾವ ರೀತಿ ಮಾಡೋದು ಅಂದ್ರೆ,
ತಮ್ಮದೇ ಆದ ವಿಷಯವನ್ನ ದೇವರನ್ನ ಹೆಸರಲ್ಲಿ ಮಾಡೋದು. ನಾವು ಮಾಡ್ತಿರೋದು ದೇವರ ಹೆಸರಲ್ಲೇ, ನಾವು ದೇವರಿಗೋಸ್ಕರ ಮಾಡ್ತಿದ್ದು, ಬೈಬಲಿನ ಪ್ರಕಾರ ಮಾಡ್ತಾ ಇದೀವಿ ಅಂತ ಮಾಡ್ತಾ ಇರೋದು. ಆದ್ರೆ ಮಾಡುವಂತ ಯಾವುದು ಕೂಡ ದೇವರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಹಾಗೆ ಇವ್ರು ಮಾಡೋದ್ರಿಂದ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ನಿಜವಾದ ಸತ್ಯಕ್ಕೆ ಬೆಲೆ ಇರಲಿಲ್ಲ, ಜೊತೆಗೆ ದೇವರ ಜನರನ್ನ ತುಳಿಯುವಂತ ಕೆಲಸ ಕೂಡ ಮಾಡ್ತಾ ಇದ್ರು. ಹೀಗೆ ಅವರು ಸಿದ್ಧಿಗೆ ಬಂದು ಅಂದ್ರೆ ಉನ್ನತ ಸ್ಥಾನವನ್ನ ಪದವಿ ಅಂತ ವಿಷಯನ ತಗೊಂಡು ಹೆಮ್ಮೆಯಿಂದ ಅಲ್ಲ ಅವ್ರನ್ನ ಯಾರು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ನೋಡಿ. ಕೋಪ್ ಸಿಸ್ಟಮ್ ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸರಳ ಒಂದು ದಿನ 1 ವರ್ಷ 2 ವರ್ಷ ಅಲ್ಲ, ಸುಮಾರು 1560 ವರ್ಷಗಳಿಗಿಂತ ಹೆಚ್ಚಾಗಿ ಅವರ ಆಳ್ವಿಕೆಯನ್ನ ಯಾರು ತಲಿಯಕ್ಕಾಗಿಲ್ಲ ಅಲ್ವಾ. ಸೊ ಯಾರು ಏನ್ ಮಾಡಕ್ಕಾಗಲ್ಲ, ಆ ರೀತಿಯಾಗಿ ಏನು ಮಾಡಿದ್ರೆ ಮುಂದುವರಿತಾ ಇದ್ರು ಅಂತ ನೋಡ್ತೀವಿ. ಇದು 1860 ದಿನಗಳ ಬಗ್ಗೆ ನಾವೇನ್ ಮಾಡ್ತಿದ್ವಿ ಹಿಂದಿನ ಪಾಠದಲ್ಲಿ ನೋಡ್ಕೊಂಡು. ಆದ್ರೆ ಇಲ್ಲಿ ಇನ್ನೊಂದು ಟೈಮ್ನ ಹೇಳ್ತಾರೆ, 2300 ಉದಯ ಸ್ತಮ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ 2300 ಅನ್ನೋ ವಿಷಯ ಯಾವುದನ್ನ ಸೂಚಿಸ್ತಾ ಇದೆ ಅಲ್ವಾ, ಯಾವ ವಿಷಯವನ್ನ ಇಲ್ಲಿ ಹೇಳ್ತಾ ಇದೆ ಅನ್ನೋ ವಿಷಯವನ್ನ ನಾವೇನ್ ಮಾಡೋಣ, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಯಾವ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡ್ಬೇಕಾದ್ರೆ. ಈ 2300 ಅನ್ನುವಂಥ ವಿಷಯವನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಇಲ್ಲಿ ಹೇಳಿರುವಂತ ಪ್ರವಾದಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ಪಷ್ಟವಾಗಿ ಅರ್ಥ ಆಗಿರ್ಬೇಕು. ಈ ಎರಡು ಕೊಂಬಿನ ಈ ಒಂದು ಟಗರು ಯಾವುದು ಮತ್ತೆ ಹೋತ ಯಾವುದು ಇದ್ರ ಬಗ್ಗೆ ಏನ್ ಮಾಡ್ಬೇಕು ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ಹಾಗಾಗಿ ಇದು ಎಲ್ಲಿ ನೆರವೇರುತ್ತೆ, ಎಲ್ಲಿ ಮತ್ತೆ ಅಂತ್ಯವಾಗುತ್ತೆ ಅನ್ನೋ ವಿಷಯವನ್ನ ನಾವಿಲ್ಲಿ ಕಂಡುಹಿಡಿಬಹುದು. ಓಕೆನಾ, ಕಂಟಿನ್ಯೂ ಮಾಡಿ. ನಾವು ಇವುಗಳಲ್ಲಿಯೂ ಮುಂಚಿನ ವಾಕ್ಯಗಳಲ್ಲಿ ಪ್ರಸ್ತಾಪಿಸಿರುವ ಟಗರು, ಮೇಕೆ, ಕೊಂಬುಗಳು ಮುಂತಾದವುಗಳ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ನೀಡುವುದಿಲ್ಲ. ಈಗಾಗಲೇ ಅವುಗಳನ್ನು ಸ್ಪಷ್ಟಪಡಿಸಲಾಗಿದೆ ಎಂದು ನಂಬಿದ್ದೇವೆ. 2ನೇ ಅಧ್ಯಾಯದ 27ನೇ ಪುಟ ನೋಡಿ. ನಾವೀಗಲೇ 7ನೇ ಅಧ್ಯಾಯದಲ್ಲಿ ಅದನ್ನು ಸ್ವಂತ ಕೊಂಬುಗಳುಳ್ಳ ಪ್ರತ್ಯೇಕವಾದ ಕಾಡುಮೃಗದಂತೆ ಮತ್ತು ಅದರ ಕಾಲುಗಳು ಮತ್ತು ಪಾದಗಳ ಬಗ್ಗೆ 2ನೇ ಅಧ್ಯಾಯದಲ್ಲಿ ಬರುವ ರೋಮನ್ನು ನೋಡಿದ್ದೇವೆ. ಇಲ್ಲಿ 8ನೇ ಅಧ್ಯಾಯದಲ್ಲಿ ಇದನ್ನು ಗ್ರೇಷಿಯನ್ ಆಡಿನ ಕೊಂಬುಗಳಂತೆ ನಡೆಸಿಕೊಳ್ಳಲಾಗುವುದು. ಇದು ದಕ್ಷಿಣದ ಕಡೆಗೆ, ಪೂರ್ವದ ಕಡೆಗೆ ನಾಗರಿಕ ಅಥವಾ ಸಾರ್ವಭೌಮಿಕ ರೋಮಿನಂತೆ ದೊಡ್ಡದಾದ ಮೇಲೆ ಬದಲಾವಣೆ ಹೊಂದಿ ಪೋಪನ ರೋಮ್ ಆಗುತ್ತದೆ. ಅದು ಪರಲೋಕ ಸಮೂಹಕ್ಕಿಂತಲೂ ದೊಡ್ಡದಾಗುತ್ತದೆ ಮುಂತಾದವುಗಳು. ಅದು ಜನಸಮೂಹದ ಮೇಲೆ ಧರ್ಮೋಪದೇಶಕರ ಶಕ್ತಿ ಅಥವಾ ಸಾಮ್ರಾಜ್ಯದಂತಾಗುತ್ತದೆ. ರೋಮನ್ ಚಕ್ರಾಧಿಪತ್ಯವನ್ನು ಗ್ರೇಷಿಯನ್ ಚಕ್ರಾಧಿಪತ್ಯದ ಒಂದು ಭಾಗವನ್ನಾಗಿ ಅಥವಾ ವರ್ಧನೆಯಾಗಿ ನಡೆಸಿಕೊಳ್ಳುವ ಇದೇ ರೀತಿಯ ಅಧ್ಯಾಯ 11ರ ಚಾರಿತ್ರಿಕ ಪ್ರವಾದನೆಯಲ್ಲಿ ಅನುಸರಿಸಲಾಗಿದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಈಗಾಗಲೇ ಈ ಒಂದು ವಿಷಯವನ್ನು ನೋಡಿದೀವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಸಂಪುಟದ ಇದ್ರ ಬಗ್ಗೆ ಹಲವಾರು ಮಾಹಿತಿ ನಮ್ಗೆ ಕೊಟ್ಟಿರಲಿಲ್ಲ. ಆದ್ರೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಮೇಕೆ ಮತ್ತೆ ಟಗರು ಮತ್ತೆ ಮೇಕೆ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮೇದೋ ಪರ್ಷಿಯ ಮತ್ತೆ ಗ್ರೀಕ್ ರಾಜ್ಯ ಇದೆರಡು ವಿಷಯಗಳನ್ನ ಅರ್ಥ ಮಾಡ್ಕೋ. ಈ ಒಂದು ಸಮಯದಲ್ಲಿ ಏನಾಯ್ತು ಅಂದ್ರೆ, ಈ ಒಂದು ಯಾವ್ದು ಈ ಗ್ರೇಕ ರಾಜ್ಯದಿಂದಲೇ ಈ ರೋಮ್ ರಾಜ್ಯ ಏನಾಗ್ಬೇಕು ಇಲ್ಲೇ ಸ್ಥಾಪನೆ. ರೋಮ್ ರಾಜ್ಯ ಅಂತ ಎಂದಾಗ ನೋಡ್ರಿ, ಒಂದು ಗ್ರೇಕ್ ರಾಜ್ಯ ಅಂತ ಎಂದಾಗ ಗ್ರೇಕ್ ರಾಜ್ಯದಲ್ಲಿ ಅಲೆಕ್ಸಾಂಡರ್ ಇದ್ರು. ಅಲೆಕ್ಸಾಂಡರ್ ನಂತರ 4 ಜನರ ಭಾಗವಾದಂತ ಆ ಒಂದು ಗ್ರೀಕ್ ದೇಶ, ಅದ್ರಲ್ಲಿ ಒಬ್ಬರ ಮೂಲಕ ಏನಾಗ್ತದೆ ರೋಮ್ ರಾಜ್ಯ ಬರೋದಕ್ಕೆ ಕಾರಣ. ಈ ರೋಮ್ ರಾಜ್ಯದಲ್ಲಿ ಏನಾಯ್ತು ಅಂದ್ರೆ, ಈ ಕೊಂಬು ಅಂದ್ರೆ ಈ ಆಂಟಿ ಕ್ರೈಸ್ಟ್ ಅನ್ನುವಂತ ಒಂದು ಕೊಂಬು, ಕ್ರಿಸ್ತ ವಿರೋಧಿ ಅನ್ನುವಂತ ಒಂದು ಕೊಂಬು ಏನಾಯ್ತು ಹುಟ್ಕೊಳ್ಳಕ್ಕೆ ಅಲ್ಲಿ ಶುರುವಾಯ್ತು. ನೋಡಿ, ಇದೆಲ್ಲ ಕುರಿ ಇರ್ಬೋದು, ಮೇಕೆ, ಹೋರಿ, ಹೋತ ಇರ್ಬೋದು, ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಸಾಕು ಪ್ರಾಣಿಗಳೇ. ಆದ್ರೆ ಅದರ ಒಂದು ಕ್ರೂರತೆ ನೋಡ್ಬೇಕಾದ್ರೆ ಅದ್ರ ಭಯಂಕರತೆನ ಯಾವ ರೀತಿ, ಯಾಕೆ ಇಲ್ಲಿ ಇದನ್ನ ಮೇಕೆಗೆ ಕಂಪೇರ್ ಮಾಡ್ತಿದ್ರೆ ಅಂದ್ರೆ, ದೇವ್ರ ಮಕ್ಳು ಒಂದನ್ನ ಅರ್ಥ ಮಾಡ್ಕೊಬೇಕು. ರೋಮ್ ಸಿಸ್ಟಮ್ ನೋಡೋದಿಕ್ಕೆ ತುಂಬಾ ಒಳ್ಳೆ ರೀತಿಯಾಗಿ ಕಾಣಿಸ್ಕೊಂಡ್ರು, ಅಂದ್ರೆ ಕುರಿನೇ ಮೇಕೆನೇ ಅಂತ ಕಾಣಿಸ್ಕೊಂಡ್ರು, ಸಾಧು ಪ್ರಾಣಿನೇ ಕಾಣಿಸ್ಕೊಂಡ್ರು, ಅದ್ರ ಒಳಗಿರುವಂತ ತಂತ್ರೋಪಾಯ ತುಂಬಾ ಬೇರೆ. ಮುಖ್ಯವಾಗಿ ಆ ಕೊಂಬನ ಅರ್ಥ ಮಾಡ್ಕೊಂಡ್ರು ಇಷ್ಟು ಬಲಿಷ್ಠವಾಗಿತ್ತು ಅಂದ್ರೆ, ಆ ಕೊಂಬು ಅಂದಾಗ ಅದ್ರಲ್ಲಿರುವಂತ ರಾಜರು ಆಳ್ವಿಕೆ ಮಾಡುವಂತ ಒಂದು ಸ್ಥಾನವನ್ನು ತಗೊಂಡ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಿದ್ರು ಅಂದ್ರೆ, ತುಂಬಾ ಒಂದು ಕ್ರೂರವಾಗಿನೇ ಅಲ್ವಾ, ದೇವರ ಮಕ್ಕಳ ಮೇಲೆ ಒಂದು ಆಳ್ವಿಕೆ ಮಾಡಿ ಅದನ್ನ ಅವ್ರನ್ನ ದೇವರ ಒಂದು ಸತ್ಯ ವಿಷಯಗಳಿಗೆ ಅಪೋಸಿಟ್ ಆಗಿ ಏನ್ ಮಾಡ್ತಿದ್ರು ಕೆಲಸ ಮಾಡ್ತಾ ಇದ್ರು. ಹಾಗಿರ್ಬೇಕಾದ್ರೆ ನಾವು ಅದನ್ನ ತುಂಬಾ ಬ್ರೀಫ್ ಆಗಿ ಸ್ಟಡಿ ಮಾಡೋಕ್ಕಿಂತ ಮುಖ್ಯವಾಗಿ ಏನ್ ಮಾಡೋಣ, ಈ ಒಂದು ಪ್ರವಾದನೆನ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ. ಓಕೆನಾ, ಇಲ್ಲಿರುವಂತ ಒಂದು ಮೇಕ್ ಇರ್ಬೋದು ಮತ್ತೆ ಈ ಟಗರ್ ಇರ್ಬೋದು, ಇದು ಒಂದು ಎರಡು ಕೊಂಬಿನ ಟಗರು ಬಂದ್ಬಿಟ್ಟು ಏನೇನೋ ಸೂಚಿಸ್ತಾ ಇದೆ, ಮೇಧಕೋಶನ ಸೂಚಿಸ್ತಾ ಇದೆ. ಈ ಹೋತ ಏನ್ ಮಾಡ್ತಿದೆ, ಅದು ಅದು ಗ್ರೀಕ್ ರಾಜ್ಯವನ್ನ ಸೂಚಿಸ್ತಾ ಇದೆ.
ಒಂದು ಕೊಂಬು ನಾಲ್ಕು ಕೊಂಬುಗಳಾಗಿ ಬಂದಿದ್ದು, ನಾಲ್ಕು ಜನರ ಮೂಲಕ ಅಲ್ಲಿಂದ ರೋಮ್ ರಾಜ್ಯ ಹೇಗೆ ಬೆಳೆಯಿತು ಅನ್ನೋ ಮಾಹಿತಿನ ಇಲ್ಲಿ ಕೊಡ್ತೇನೆ. ಓಕೆನಾ, ಕಂಟಿನ್ಯೂ ಮಾಡೋಣ. ಇಲ್ಲಿ ತಿಳಿಸಿರುವ ನಿತ್ಯ ಹೋಮಗಳು ಸಾಮಾನ್ಯವಾಗಿ ಯಹೂದ್ಯರು ಯೆರೂಸಲೇಮಿನಲ್ಲಿ ಮಾಡುವ ಪ್ರತಿನಿತ್ಯದ ಅಥವಾ ನಿರಂತರವಾದ ಅಗ್ನಿ ಹೋಮಗಳನ್ನು ಉಲ್ಲೇಖಿಸುವುದಾಗಿದೆ. ನಿರಂತರವಾದ ಹೋಮಗಳನ್ನು ತೆಗೆದುಹಾಕುವುದನ್ನು ಈಗಾಗಲೇ ಹೇಳಿರುವಂತೆ ಆಂಟಿಯೋಚಸ್ ಎಪಿಫೆನಿಸ್ ಎಂಬಾತನಿಗೆ ವಹಿಸಲಾಗಿದೆ. ಪ್ರವಾದನೆಯು ಹೇಗೂ ಸಾಂಕೇತಿಕ ದೇವಾಲಯ ಅಥವಾ ಪವಿತ್ರಾಲಯದ ಮೂಲಕ ಹಾದು ಹೋಗುವುದಾಗಿದೆ, ಮತ್ತು ಸಾಂಕೇತಿಕ ಅಗ್ನಿ ಹೋಮಗಳು ದೇವಾಲಯದ ಪ್ರತಿ ಸಂಕೇತ ಪವಿತ್ರಾಲಯದಲ್ಲಿ ಕ್ರೈಸ್ತ ದೇವಾಲಯದಲ್ಲಿ 2 ಕೊರಿಂಥ 6:16 ನಡೆಸಿಕೊಳ್ಳಲಾಗುವುದು, ಮತ್ತು ಪ್ರತಿ ಸಾಂಕೇತಿಕ ಅಗ್ನಿ ಹೋಮದೊಂದಿಗೆ ಕ್ರಿಸ್ತನು ನಿತ್ಯ ನಿರಂತರಕ್ಕೂ ಸಮಸ್ತ ಲೋಕದ ಪಾಪ ನಿವಾರಣಾರ್ಥ ಅರ್ಪಿಸಿದ ಆ ಯೋಗ್ಯವಾದ ಸಮರ್ಪಣೆಯು ಸರ್ವಕಾಲಕ್ಕೂ ಫಲದಾಯಕವಾಗುವುದು. ಓಕೆ ನೋಡಿ, ಕ್ರಿಸ್ತನ ಪಿತ್ಯ ಸರ್ವಸ್ವರ ಇಲ್ಲಿ ಒಂದು ನಿತ್ಯ ಹೋಮ ಅಂತ ವಿಷಯನ ಮಾತಾಡ್ತಾ ಇದ್ರೆ, ನಿತ್ಯ ಹೋಮ ಅಂತ ತಗೊಳ್ಬೇಕಾದ್ರೆ ದೇವ್ರ ಮಕ್ಕಳನ್ನ ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪ ಅಂದ್ರೆ, ಇದು ಸಭೆಯಲ್ಲಿರುವಂತ ವಿಷಯನ ಮಾತಾಡ್ತಾ ಇದ್ದ. ಮುಖ್ಯವಾಗಿ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದೆ ಅಂದ್ರೆ, ಇಲ್ಲಿ ಯೆರೂಸಲೇಮ್ ಅಲ್ಲಿ ಇಸ್ರೇಲ್ ಜನರು ಅಂದ್ರೆ ಅವ್ರು ಮಾಡ್ತಂತ ದೇವಾಲಯದಲ್ಲಿ ಮಾಡ್ತಂತ ಒಂದು ಹೋಮವನ್ನ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಾರೆ. ಆ ಹೋಮವನ್ನ ತೆಗೆದುಹಾಕೋದು ಅಂತ ಹೇಳಿದಾಗ, ಈಗಾಗಲೇ ನಾವು ನೋಡ್ಬೇಕು ಆಂಟಿಯೋಕಸ್ ಎಪಿಫೆನಸ್ ಅನ್ನೋಂತ ವ್ಯಕ್ತಿ ಏನ್ ಮಾಡ್ತಿದ್ರು ಆ ಕಾಲದಲ್ಲಿ, ಅಂದ್ರೆ ಆ ಒಂದು ಸಮಯದಲ್ಲಿ ಏನ್ ಮಾಡಿದ್ರೆ, ಈ ಇಸ್ರೇಲ್ ಜನರನ್ನ ಅಲ್ಲಿ ನಾಶ ಅವ್ರನ್ನ ಇದ್ ಮಾಡಿದ್ದಲ್ಲದೆ, ಆ ನಿತ್ಯ ಹೋಮನ ಏನ್ ಮಾಡಿದ್ರು ಅದನ್ನು ಕೂಡ ಅಲ್ಲಿ ಕಂಟಿನ್ಯೂ ಮಾಡಿದ ಹಾಗೆ ಅದನ್ನ ಸ್ಟಾಪ್ ಮಾಡಕ್ಕೆ ಶುರು ಮಾಡಿದ್ರು. ಇದು ಯಾವಾಗ ನಡೆದಿರುವಂತ ವಿಷಯ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ನಡೆದಂತ ವಿಷಯ. ಯಾಕಂದ್ರೆ ಗ್ರೇಕರ ಬಗ್ಗೆ ನಮಗೆ ಗೊತ್ತು, ಗ್ರೇಕರ ರಾಜ್ಯ ಆದ್ಮೇಲೆ ರೋಮ್ ರಾಜ್ಯ ಬರುತ್ತೆ, ರೋಮ್ ರಾಜ್ಯದ ಕಾಲದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಂದ್ರು. ಆದ್ರೆ ಗ್ರೇಕರ ರಾಜ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇರ್ಲಿಲ್ಲ. ಆಗ ಆಗಿರುವಂತ ಒಂದು ಸಮಯದಲ್ಲಿ ನೋಡ್ಬೇಕಾದ್ರೆ, ಪ್ರವಾದನೆ ಹೇಗೂ ಸಾಂಕೇತಿಕ ದೇವಾಲಯ ಮತ್ತು ಪವಿತ್ರಾಲಯದ ಮೂಲಕ ಹಾದು ಹೋಗುವುದಾಗಿದೆ, ಮತ್ತು ಸಾಂಕೇತಿಕ ಅಗ್ನಿ ಹೋಮಗಳು ದೇವಾಲಯದ ಪ್ರತಿ ಸಾಂಕೇತಿಕ ಪವಿತ್ರಾಲಯದಲ್ಲಿ ಕ್ರೈಸ್ತ ದೇವಾಲಯದಲ್ಲಿ ನಡೆಸಲಾಗುವುದು, ಮತ್ತು ಪ್ರತಿ ಸಾಂಕೇತಿಕ ಅಗ್ನಿ ಹೋಮದೊಂದಿಗೆ ಕ್ರಿಸ್ತನು ನಿತ್ಯ ನಿರಂತರಕ್ಕೂ ಸಮಸ್ತ ಲೋಕದ ಪಾಪ ನೀಗಿರುತ್ತೆ. ಅಂದ್ರೆ ನೋಡ್ಬೇಕಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ, ಆ ಒಂದು ನಿಜವಾದ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ, ಅಂದ್ರೆ ಸಾಂಕೇತಿಕವಾದಂತ ವಿಷಯವನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಜವಾದ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಅಲ್ಲಿ ಸಾಂಕೇತಿಕವಾದ ವಿಷಯಗಳಲ್ಲಿ ಏನಾಯ್ತು, ಕೆಲವೊಂದು ಬದಲಾವಣೆ ಬಂತು ಅಂದ್ರೆ ನಿಜವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ. ಅದನ್ನ ನೋಡ್ಬೇಕಾದ್ರೆ 2 ಕೊರಿಂಥದವರಿಗೆ 6ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡೋಣ. 2 ಕೊರಿಂಥದವರಿಗೆ 6ನೇ ಅಧ್ಯಾಯ 17ನೇ ವಾಕ್ಯ. ದೇವ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಅಲ್ವಾ, ಕ್ರಿಸ್ತನ ಪಿತೃಸ್ವರರೇ, ಇಲ್ಲಿ ಮಾಡಿದಂತ ಕೆಲವೊಂದು ವಿಷಯಗಳು ಸಾಂಕೇತಿಕವಾದದ್ದು, ಆದ್ರೆ ಸಾಂಕೇತಿಕವಾದದ್ದು ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಜವಾದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಸಾಂಕೇತಿಕವಾದ ವಿಷಯಗಳನ್ನೇ ತೆಗೆದಾಕೋದಾಗ್ಲಿ, ಇಲ್ಲ ಸಾಂಕೇತಿಕವಾದ ವಿಷಯಗಳನ್ನೇ ಮುಂದುವರ್ಸ್ಕೊಳ್ಳೋದಾಗ್ಲಿ, ದೇವರ ಮಕ್ಕಳ ವಿಷಯಕ್ಕೆ ಬಂದಾಗ ಅದು ಅನ್ವಯ ಆಗಲ್ಲ. ನಾನು ಹೇಳುವಂತ ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು. ನೋಡಿ, ಸಾಂಕೇತಿಕ ಅನ್ನೋಂಥ ವಿಷಯ ಎಲ್ಲಿವರೆಗೂ ಅಪ್ಲೈ ಆಗುತ್ತೆ ಅಂದ್ರೆ, ಕ್ರೈಸ್ತ ಕರ್ತನಾದ ಯೇಸು ಕ್ರಿಸ್ತನು ಬರೋರ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಅಲ್ಲಿಂದ ಈಚೆಗೆ ಅದರ ಒಂದು ಯಾವುದೇ ವಿಷಯವನ್ನು ನಾವು ಅಲ್ಲಿ ಮಾಡೋದಾಗ್ಲಿ, ಈಗ ನಮ್ಮ ಮಧ್ಯದಲ್ಲಿ ಒಂದು ನಿತ್ಯ ಹೋಮನ ಮಾಡೋದಾಗ್ಲಿ, ಒಂದು ಬಲಿ ಕೊಡೋದಾಗ್ಲಿ, ಇಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಅದರ ನಿಜವಾದ ಅರ್ಥ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿರುವಂತ ಸಾಂಕೇತಿಕ ವಿಷಯಗಳಲ್ಲೇ ಬದಲಾವಣೆ ಬಂತು ಅಂದ್ರೆ, ನಿಜವಾದ ವಿಷಯಗಳಲ್ಲೂ ಕೂಡ ಏನಾಯ್ತು, ಬದಲಾವಣೆ ಬರುತ್ತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅರ್ಪಣೆ ಮಾಡಿದಂತ ನಿಜವಾದ ಒಂದು ಹೋಮದ ವಿಷಯದಲ್ಲಿ ಏನಾಗುತ್ತೆ, ಅಲ್ಲಿ ಬದಲಾವಣೆ ಬರುತ್ತೆ. ಹಾಗಾಗಿ ಇದರ ಬಿಗಿನಿಂಗ್ ಎಲ್ಲಿತ್ತು ಅಂದ್ರೆ, ನಿಜವಾದ ಸಾಂಕೇತಿಕವಾದಂತ ವಿಷಯದಿಂದಲೇ ಈ ಬದಲಾವಣೆಗಳು ಶುರು ಆಗ್ಬಿಡ್ತು. ಅಲ್ಲಿಂದನೇ ಅದಕ್ಕೆ ತುಂಬಾ ಅಡ್ಡಿ ಆಗ್ಬಿಡ್ತು ಅಂತ ವಿಷಯವನ್ನ ನೋಡ್ತೀವಿ. ಅಲ್ಲಿ ಅದು ಕೂಡ ಈ ನಿಜವಾದ ಆಲಯದಲ್ಲಿ ಮಾಡಿದಂತ ದೇವರು ಹೇಳಿದಂತ ಪ್ರಕಾರ ಮಾಡಿದೆ, ಹಲವಾರು ಬದಲಾವಣೆಗೆ ಅಲ್ಲಿ ಕೂಡ ಚೇಂಜ್ ಆಯಿತು ಅನ್ನೋ ವಿಷಯವನ್ನ ನೋಡ್ತೀವಿ. ಅದೇ ರೀತಿ ಮುಂದುವರಿತಾ ಬಂದಾಗ, ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ ಅಲ್ಲಿರುವಂತ ನಿಜವಾದಂತ ಒಂದು ಹೋಮ ಅಂದಾಗ, ಅಲ್ಲಿರುವಂತ ನಿಜವಾದ ಒಂದು ಬಲಿ ಅಂದಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರಂತರವಾಗಿ ನಮಗೋಸ್ಕರ ಬಲಿಯಾಗಿದ್ದೆ ಆ ಹೋಮ. ಆತನು ಒಂದೇ ಬಾರಿ ನಮಗೋಸ್ಕರ ಏನ್ ಮಾಡುತ್ತ, ತನ್ನ ಪ್ರಾಣವನ್ನ ಸಂಪೂರ್ಣವಾಗಿ ಕೊಟ್ಟಿದ್ರು. ಅದನ್ನೇ ಓಲ್ಡ್ ಟೆಸ್ಟ್ಮೆಂಟ್ ಇರುವಂತಹ ಸಾಂಕೇತಿಕವಾದಂತಹ ಎಲ್ಲಾ ವಿಷಯಗಳು ತೋರಿಸುತ್ತೆ ಹೊರತು, ಹಳೆ ನೋಡಿ ಕೆಲವಂತ ಎಲ್ಲಾ ವಿಷಯಗಳು ಕೂಡ ನಿರಂತರವಾಗಿದ್ದು ನಾನು ಮಾಡ್ಕೊಂಡೇ ಇರಬೇಕು ಅಂತ ಅರ್ಥದಲ್ಲಿ ಯಾವಾಗಲೂ ಹೇಳ್ತಾ ಇಲ್ಲ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇರುವಂತಹ ಎಲ್ಲಾ ಒಂದು ಸಾಂಕೇತಿಕ ಒಂದು ವಿಷಯ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅದು ಅನ್ವಯವಾಗುತ್ತೆ. ಅಂದ್ರೆ ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ನಿಜವಾದಂತಹ ಒಂದು ಹೋಮವನ್ನ ಸಲ್ಲಿಸಿದ್ರು, ಆಗೇನಾಯ್ತು, ಆ ಒಂದು ಹೋಮ ಅಂದ್ರೆ ಸಾಂಕೇತಿಕವಾದಂತಹ ಹೋಮಕ್ಕೆ ಬೆಲೆ ಇರಲಿಲ್ಲ.
ಅದೇ ವಿಷಯವನ್ನ ಇವರು ಯಾವ ರೀತಿ ಅದನ್ನ ಮಾಡಿದ್ರು ಅನ್ನೋಂತ ವಿಷಯವನ್ನ ಮುಂದುವರ್ಸ್ಕೊಂಡು ಹೋಗೋಣ. ಸೊ ಕಂಟಿನ್ಯೂ ಮಾಡಿ. ಕ್ರಿಸ್ತನ ನಿರಂತರವಾದ ಹೋಮವು ನಿಜವಾಗಿಯೂ ರದ್ದಾಗಿಲ್ಲ ಅಥವಾ ಪೋಪನ ಅಧಿಕಾರದಿಂದ ತೆಗೆದುಹಾಕಲ್ಪಡಲಿಲ್ಲ, ಆದರೆ ಅದು ಆ ಪದ್ಧತಿಯಿಂದ ಮುಂದುವರೆದ ತಪ್ಪು ಸಿದ್ಧಾಂತದ ಸಲುವಾಗಿ ಪಕ್ಕಕ್ಕೆ ಸರಿಸಲ್ಪಟ್ಟಿತು. ಅದು ಕ್ರಮೇಣವಾಗಿ ಆದರೆ ಅಂತ್ಯದಲ್ಲಿ ಪೂರ್ಣವಾಗಿ ನಿರಂತರವೂ ಫಲದಾಯಕವೂ ಆದ ಕ್ರಿಸ್ತನ ಸಮರ್ಪಣೆಯ ಅರ್ಹತೆಯನ್ನೇ ಬದಿಗೆ ಸರಿಸಿತು. ಈ ತಪ್ಪು ಸಿದ್ಧಾಂತವನ್ನು ಮಾಸ್ ಅಥವಾ ಸ್ಯಾಕ್ರಿಫೈಸ್ ಆಫ್ ಮಾಸ್ ಎಂದು ಕರೆಯಲಾಗುತ್ತದೆ. ಓಕೆ, ಕ್ರಿಸ್ತನ ಉಲ್ಪಿತ ಸರ್ವಸ್. ನಾವು ಮುಖ್ಯವಾದಂತಹ ಒಂದು ಪಾಯಿಂಟ್ ಬಂದಿದ್ವಿ, ಅದನ್ನ ಸ್ವಲ್ಪ ಗಮನವಿಟ್ಟು ನೋಡೋಣ. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸರ್ವಕಾಲಿಕ ಆಹೋಮ, ತನ್ನೇ ಒಂದು ಜೀವ ಬಲಿಯಾಗಿ ಸರ್ವ ಅಂದ್ರೆ ಪವಿತ್ರ ಪರಿಶುದ್ಧವಾದಂತ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಮಾಡಿದಂತಹ ನಿತ್ಯ ಹೋಮ. ನಿತ್ಯ ಹೋಮ ಅಂತ ಕೇಳಿದಾಗ ದೇವ್ರ ಮಕ್ಳು ಏನಪ್ಪಾ ಅಂದ್ರೆ, ಈ ಹೋಮ ಇದನ್ನೆಲ್ಲ ನಾವು ಸರಿಯಾದ ಪದಗಳ ಒಂದು ವಿಷಯವನ್ನ ಅರ್ಥವನ್ನ ಮಾಡ್ತೀವಿ ಅಂದ್ರೆ, ಕರ್ತನಾದ ಯೇಸು ತನ್ನ ದೇಹವನ್ನು ಸಂಪೂರ್ಣವಾಗಿ ಪರಿಶುದ್ಧವಾದಂತಹ ಒಂದು ಬಲಿಯಾಗಿ ತನ್ನೇ ಸಮರ್ಪಣೆ ಮಾಡಿದ್ದು ಓಲ್ಡ್ ಟೆಸ್ಟ್ಮೆಂಟ್ ಹಳೆಯ ಒಡಂಬಡಿಗೆ ಕೊಟ್ಟಂತ ಎಲ್ಲಾ ಒಂದು ಬಲಿಗಳಿಗೆ ಎಂಡ್ ಫುಲ್ ಸ್ಟಾಪ್. ಅದು ಯಾವ ರೀತಿ ಫುಲ್ ಸ್ಟಾಪ್ ಅಂದ್ರೆ, ಕರ್ತನಾದ ಯೇಸು ಕೊಟ್ಟಂತ ಬಲಿ, ಆ ಬಲಿಯಿಂದ ಹಿಂದೆಂದೂ ಕೂಡ ಇನ್ಮೇಲೆ ಯಾವಾಗಲೂ ಕೂಡ ಏನ್ ಮಾಡೋಕ್ಕಾಗಲ್ಲ. ಆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತ ಬಲಿನ ದೇವರು ಅಂಗೀಕರಿಸಲ್ಲ. ದಟ್ ಮೀನ್ಸ್ ಈಗ ಇಸ್ರೇಲ್ ಜನರು ಮತ್ತೆ ಬಂದು ಬಲಿಪೀಠದಲ್ಲಿ ಬಲಿ ಕೊಟ್ಟಾಗ, ಆ ರಕ್ತವನ್ನು ತಗೊಂಡೋಗಿ ಚಿಮುಕಿಸಿದಾಗ, ಇದು ಯಾವುದು ಕೂಡ ದೇವರು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಅಂದ್ರೆ, ಆ ಎಲ್ಲ ಒಂದು ಬಲಿಗಳು ಕೂಡ ಎಲ್ಲಿಯವರೆಗೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತ ನಿಜವಾದಂತ ಬಲಿನ ಶಿಲುಬೆಯಲ್ಲಿ ಕೊಡ್ತಾರೆ ನೋಡ್ರಿ, ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ. ಅಲ್ಲಿಂದೀಚೆಗೆ ಆ ಬಲಿ ಯಾವುದು ಕೂಡ ದೇವರ ದೃಷ್ಟಿಯಲ್ಲಿ ಪರಿಗಣಿಸಲ್ಪಡಲ್ಲ. ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ಏನಪ್ಪ ಅಂದ್ರೆ, ಇಷ್ಟು ಆಳವಾದಂತಹ ಸತ್ಯವಾಗಿರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲಿ ಇದೆಯಲ್ಲ, ಆ ಬಲಿಯ ನಿಜವಾದ ಒಂದು ಅರ್ಥವೇನಿದೆ ಅದಕ್ಕೆ ಅದನ್ನ ಏನಂತ ಕರೀತೀವಿ, ನಿತ್ಯ ಹೋಮ ಅಂತ ಕರೀತೀವಿ. ನಿತ್ಯ ಹೋಮ ಅಂದ್ರೆ ಇನ್ಯಾವುದೇ ಬಲಿ ಬೇಕಾಗಿಲ್ಲ, ಈ ಒಂದು ಬಲಿನ ಬಿಟ್ರೆ ಪಾಪ ಕ್ಷಮಾಪಣೆಗಾಗ್ಲಿ ನಮ್ಮನ್ನ ರಕ್ಷಣೆ ಮಾಡೋದಕ್ಕಾಗ್ಲಿ ಯಾವುದೇ ಬಲಿ ಬೇಕಾಗಿಲ್ಲ, ಒಂದೇ ಒಂದು ಬಲಿ ಸಾಕು. ಇದೇ ದೇವರ ಸತ್ಯವು, ಸತ್ಯವೇದ ವಾಕ್ಯವು ನಮಗೆ ಸ್ಪಷ್ಟವಾಗಿರುವಂತಹ ಒಂದು ಮಾಹಿತಿ. ಆದ್ರೆ ಈ ಹೋಮ ಏನಾಯ್ತು ಅಂದ್ರೆ, ರದ್ದಾಗ್ಲಿಲ್ಲ. ರದ್ದಾಗ್ಲಿಲ್ಲ ಅಂದ್ರೆ ಏನರ್ಥ, ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಲ್ಲ, ನೋಡಿ ಇನ್ಮೇಲೆ ಈ ಹೋಮ ಮಾಡ್ಬೇಡ್ರಿ, ಈ ಬೇರೆ ತರ ಹೋಮ ಮಾಡಿ ಇಲ್ಲಿಗೆ ಸ್ಟಾಪ್ ಅಂತ ಮಾತಿರ್ಲಿಲ್ಲ ಅಲ್ವಾ. ಪೋಪ ಅಧಿಕಾರ ಬಂದ ಮೇಲೆ ಏನ್ ಮಾಡಿಲ್ಲ ಅದನ್ನ, ಇಲ್ಲ ನನಗೆ ಪವರ್ ಇದೆ ನಾನು ಹೇಳ್ದೆ ಕೇಳಿ ಅಂತ ತೆಗ್ದಾಕ್ಲಿಲ್ಲ. ಅಂದ್ರೆ ಏನ್ ಮಾಡಿದ್ರು ಅಂದ್ರೆ, ಒಂದು ಸಣ್ಣ ಚೇಂಜ್ ಮಾಡಿದ್ರು ಅಲ್ವಾ. ಸಣ್ಣ ಚೇಂಜ್ ಯಾವ ರೀತಿ ಇತ್ತು ಅಂದ್ರೆ, ಯಾರು ಕೂಡ ಅದ್ರಲ್ಲಿ ಆಗಿರುವಂತ ಒಂದು ದೊಡ್ಡ ಒಂದು ತಪ್ಪನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಆ ತಪ್ಪು ಸಿದ್ಧಾಂತ ಏನಾಯ್ತು ಅಂದ್ರೆ ಹೊರಡೆ ಬಂತು. ಆ ತಪ್ಪು ಸಿದ್ಧಾಂತ ಇಂಪ್ಲಿಮೆಂಟ್ಸ್ ಮಾಡಿದ್ಮೇಲೆ ನಿಜವಾದ ಸತ್ಯ ವಿಷಯಗಳು ಪಕ್ಕಕ್ಕೆ ತಳ್ಳಲ್ಪಡ್ತು. ನೋಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ನಾವಿಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ದೇವರ ಮಕ್ಕಳು ಕೂಡ ನಮ್ಮ ರಕ್ಷಣಾ ಕರ್ತನಾದ ಯೇಸು ಕ್ರಿಸ್ತನ ಒಂದು ಬಲಿಯಿಂದಲೇ ಸರ್ವಕಾಲಕ್ಕೂ ನಮ್ಮ ಪಾಪ ನಿವಾರಣೆಗೆ ಅದು ತುಂಬಾ ಯೋಗ್ಯವಾದದ್ದು, ಅಂದ್ರೆ ಅದಕ್ಕಿಂತ ದೊಡ್ಡದಾದ ಯಾವುದು ಯಾವತ್ತಿಗೂ ಬೇಕಾಗಿಲ್ಲ. ಆದ್ರೆ ಇಲ್ಲಿ ನೇರವಾಗಿ ಅದನ್ನ ತಡೆಯೋ ಕೆಲಸ ಮಾಡಲಿಲ್ಲ, ಆದ್ರೆ ಪರೋಕ್ಷವಾಗಿ ಅದನ್ನ ಇದ್ ಮಾಡೋದಕ್ಕಿಂತ ಬದಲಾಗಿ ಪರೋಕ್ಷವಾಗಿ ಏನಾಯ್ತು ಅಂದ್ರೆ, ಅದನ್ನ ಯಾವುದೋ ಒಂದು ತಪ್ಪು ಸಿದ್ಧಾಂತನ ಹೊಡೆ ಅದನ್ನ ರೂಢಿಯಾಗಿತ್ತ ಒಂದು, ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಜನರಿಗೆ ಪರಿಚಯ ಮಾಡಿ ಅದನ್ನ ಆಚರಣೆ ಮಾಡ್ರಿ ಅಂತ ಹೇಳೋದ್ ಮೂಲಕವಾಗಿ ಏನಾಯ್ತು ಅಂದ್ರೆ, ಕ್ರಿಸ್ತನ ನಿಜವಾದ ನಿತ್ಯ ಹೋಮ ಪಕ್ಕಕ್ಕೆ ತಳ್ಳಲ್ಪಡ್ತು. ಇದೆ ಆದ್ರೆ ಯಾರು ಕೂಡ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ನಿತ್ಯ ಹೋಮ ಇದೆ, ಕ್ರಿಸ್ತನ ಬಲಿ ಇದೆ, ಆದ್ರೆ ಯಾವ್ದು ಕೂಡ ದೊಡ್ಡದು ಅಂತ ಎಣಿಸಲ್ಪಡ್ತೀವಿ. ಇದೆ ಯೇಸು ಕ್ರಿಸ್ತನ ಬಲಿ ಕರೆಕ್ಟ್, ಬಟ್ ಅದಕ್ಕಿಂತ ಕೆಲವೊಂದು ವಿಷಯ ಇದೆ ಅನ್ನೋಂತ ರೀತಿಯಲ್ಲಿ ಬಂತು. ಯಾವ ರೀತಿಯಲ್ಲಿ ಬಂತು ಅಂದ್ರೆ ನೋಡ್ರಿ, ಅದಕ್ಕೆ ಮಾಸ್ ಅಂತ ಇಲ್ಲಿ ಕರೀತಾರೆ, ಸ್ಯಾಕ್ರಿಫೈಸ್ ಆಫ್ ಮಾಸ್. ಏನಪ್ಪಾ ಇದು ಸ್ಯಾಕ್ರಿಫೈಸ್ ಆಫ್ ಮಾಸ್? ಈ 2200 ದಿನಗಳನ್ನ ಇಲ್ಲಿ ಮಾತಾಡುವಂತ ಒಂದು ವಿಷಯ ಸಂಪೂರ್ಣವಾಗಿ ಇದೇ ಒಂದು ಟಾಪಿಕ್ ಮೇಲೆ ಇವತ್ತು ಈ ಸಬ್ಜೆಕ್ಟ್ ಈ ಸತ್ಯ ಇರೋದು. ಯಾವ ಒಂದು ಟಾಪಿಕ್ ಮೇಲೆ ಈ ಮಾಸ್ ಅಂತ ನಾನು ಕರಿತಾ ಇದ್ನಲ್ಲ, ಈ ಸ್ಯಾಕ್ರಿಫೈಸ್ ಆಫ್ ಮಾಸ್ ಅಂತ. ಏನಪ್ಪಾ ಇದು ಸ್ಯಾಕ್ರಿಫೈಸ್ ಆಫ್ ಮಾಸ್? ಎಲ್ಲಿ ಬಂತು ಇಲ್ಲಿ ಸಭೆಯಲ್ಲಿ? ಏನ್ ಬಂತು ಅದು? ಏನಪ್ಪ ತಂದಿದೆ ಅದು? ಬಂದು ಸಭೆಯೊಳಗೆ ಏನ್ ಬದಲಾವಣೆ ಮಾಡ್ತು? ಜನರ ನಂಬಿಕೆಯಲ್ಲಿ ಏನೆಲ್ಲ ಒಂದು ಬದಲಾವಣೆ ತಂದಿದೆ? ಅದರಿಂದ ಯಾವ ತಪ್ಪಾದಂತ ಉಪದೇಶ ಹೊರಡೆ ಬಂತು? ಅದರಿಂದ ಯಾವ ಒಂದು ಅಮೂಲ್ಯವಾದ ನಂಬಿಕೆ ಕೆಟ್ಟೋಯ್ತು ಸಭೆಯಲ್ಲಿ? ಆ ನಂಬಿಕೆ ಕೆಟ್ಟೋದ್ರಿಂದ ದೇವರ ಮಕ್ಕಳಿಗೆ ನಿಜವಾದ ಸತ್ಯವನ್ನ ಮತ್ತೆ ದೇವರ ನಡುವೆ
ದೇವರಿಗೂ ದೇವರ ಮಕ್ಕಳಿಗಿರುವಂತಹ ಒಂದು ಐಕ್ಯದಲ್ಲಿ ಏನ್ ಬದಲಾವಣೆ ಬಂತು ಅಂತ ಎಲ್ಲ ವಿಷಯವನ್ನ ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಯಾಕಂದ್ರೆ ತುಂಬಾ ಮುಖ್ಯವಾದಂತ ಒಂದು ವಿಷಯ ಏನಂದ್ರೆ ನಾವು ಗಮನದಲ್ಲಿಟ್ಟಿರ್ಬೇಕಾಗಿದ್ದು, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇವತ್ತು ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿರುವಂತಹ ಈ ತಪ್ಪಾದ ಒಂದು ವಿಷಯ ಎಷ್ಟ್ರ ಮಟ್ಟಿಗೆ ತಪ್ಪಾಗಿದೆ ಅಂದ್ರೆ ಅದನ್ನ ತಿದ್ದಕ್ಕೆ ತುಂಬಾನೇ ಕಷ್ಟ, ಬೇರೆ ಊರ್ ಬಿಟ್ಟಿದೆ ಹಾಗೆ. ಆ ದೇವರಿಗೆ ಅಸಹ್ಯವಾದಂತ ಕೆಲಸ ಬೇರೆಯವ್ರು ಬಿಟ್ಟಿದೆ, ದೇವರ ದೃಷ್ಟಿಯಲ್ಲಿ ಇದು ಅಷ್ಟು ದೊಡ್ಡ ಅಸಹ್ಯವಾಗಿರ್ಬೋದು ಅಂದ್ಬಿಟ್ಟು ಮುಂದೆ ಬರುವಂತ ಕೆಲವೊಂದು ವಾಕ್ಯಗಳಲ್ಲಿ ಕೆಲವೊಂದು ಸತ್ಯಗಳನ್ನ ಏನ್ ಮಾಡೋಣ, ಸ್ಟಡಿ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ ಪಾಯಿಂಟ್ಸ್ ನ. ಇದೇ ಒಂದು ವಿಷಯದ ಆಧಾರದ ಮೇಲೆ 2300 ದಿನಗಳ ಬಗ್ಗೆ ಟೈಮ್ ನ ಕೂಡ ನೋಡೋಣ, ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಇತ್ತು ಅನ್ನೋ ವಿಷಯ ಏನ್ ಮಾಡೋಣ ನಾವು ಸ್ಟಡಿ ಮಾಡೋಣ. ಓಕೆನಾ? ಸೊ ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಓಕೆ, ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ಶ್ರೀಕಾಂತ್ ಪ್ರಾರ್ಥನೆ ಮಾಡ್ತೀರಾ? ಹಾಂ ಮದರ್, ಮಾಡ್ತೀನಿ ಮದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೀನಪ್ಪ ಈ ಒಂದು ರಾತ್ರಿ ವೇಳೆಯಲ್ಲಿ ಸ್ವಾಮಿ ಕರ್ತನೆ. ಈ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ ದೇವರೇ. ಹೌದು ಸ್ವಾಮಿ.